ಆತ್ಮೀಯ ಬಂಧುಗಳೇ, ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನು ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಈ ದಿಶೆಯಲ್ಲಿ ಅವರು ನಡೆಸಿದ ನಿರಂತರ ಯಾತ್ರೆಯ ಫಲಿತಗಳು ಅವರ 16 ಕಾವ್ಯ ಹಾಗೂ ಗದ್ಯ ಪ್ರಬಂಧ ಕೃತಿಗಳು, ಅವರ ಆಳವಾದ ಜೀವನಾನುಭವದ ರಸಪಾಕ ಮಂಕುತಿಮ್ಮನ ಕಗ್ಗ. ಡಿವಿಜಿಯವರಿಗೆ ಆಧುನಿಕ ಸರ್ವಜ್ಞ ಎಂಬ ಕೀರ್ತಿಯನ್ನು ತಂದುಕೊಟ್ಟಿರುವ ಸೂತ್ರ ರೂಪದ ಕಗ್ಗ ಕನ್ನಡದ ಅತ್ಯಂತ ಜನಪ್ರಿಯ ಕೃತಿಗಳಲ್ಲೊಂದು ಎನಿಸಿದೆ. ಪ್ರೊಫೆಸರ್ HS ಲಕ್ಷ್ಮೀನಾರಾಯಣ ಭಟ್ಟ ಅವರು ವಾಚನ ಹಾಗೂ ವ್ಯಾಖ್ಯಾನ ಮಾಡಿರುವ ಕಗ್ಗದಿಂದ ಆಯ್ದ ಕೆಲವು ಮುಕ್ತಕಗಳನ್ನು ಈಗ ಕೇಳೋಣ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆಮುದನು ಕಾಣದೊಡಮ್ಮಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಒಳ ನೆರೆದು ಮಿಹುದಂತೆ ಜೀವ ಜಡರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಒಳ ನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಕೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಶದಲ್ಲಿ. ಇಹುದೋ ಇಲ್ಲವೋ ತಿಳಿಯಕೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಶದಲ್ಲಿ. ವಿಹರಿಪುದದು ಒಳ್ಳಿತೆಂಬುದು ನಿಸದ ಮಾದೊಡೆ ವಿಹರಿಪುದದು ಒಳ್ಳಿತೆಂಬುದು ನಿಸದ ಮಾದೊಡೆ ಆ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿಯನೇ ಪರಮ ಮಂತ್ರವೆಂದಾರ್ಯರ್. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿಯನೇ ಪರಮ ಮಂತ್ರವೆಂದಾರ್ಯರ್. ಧಿಯಂ ಪ್ರಚೋದಿಸೆಂದು ಅನುದಿನದಿ ಬೇಡಿದರೋ ಧಿಯಂ ಪ್ರಚೋದಿಸೆಂದು ಅನುದಿನದಿ ಬೇಡಿದರೋ ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ. ಡಾಕ್ಟರ್ ಡಿ ಬಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ವಚನಗಳ ಸಾಲಿನಲ್ಲಿ ಬರತಕ್ಕಂಥ ಒಂದು ಕೃತಿ. 945 ಮುಕ್ತಗಳ ಸಂಗ್ರಹ ಈ ಕೃತಿ. ಪೂರ್ಣ ಸ್ವತಂತ್ರವಾಗಿರುವಂತಹ ಪದ್ಯಗಳ ಒಂದು ಸಮೂಹ ಇದು. ಒಂದು ಪದ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದರ ಹಿಂದಿನ ಅಥವಾ ಮುಂದಿನ ಪದ್ಯದ ಒಂದು ಆಧಾರ ಬೇಕಾಗಿಲ್ಲ. ಮಂಕುತಿಮ್ಮನ ಕಗ್ಗದ ಯಾವುದೇ ಪುಟದ ಯಾವುದೇ ಪದ್ಯವನ್ನು ನಾವು ಅಭ್ಯಾಸ ಮಾಡಿಕೊಳ್ಬೋದು. ಅದರಿಂದ ಇದನ್ನು ಮುಕ್ತಕಗಳು ಅಂಥೇಳಿ ಕರೀತಾರೆ. ಇವುಗಳಿರುವಂಥದ್ದು ಕೂಡ ಆದಿಪ್ರಾಸದಲ್ಲಿದೆ. ಅಂದರೆ ಪ್ರತಿ ಪದ್ಯವು ಕೂಡ ಚೌಪದಿ, 4 ಸಾಲಿನ ಪದ್ಯಗಳು, ಮಂಕುತಿಮ್ಮ ಅಂತ ಅಂಕಿತ ಆಗುತ್ತೆ. ಪ್ರತಿ ಸಾಲಿನಲ್ಲಿ 2ನೇ ಅಕ್ಷರ ಒಂದೇ ಅಕ್ಷರದ ರೂಪಾಂತರ ಇದೆ. ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಉದಾಹರಣೆಗೆ, ನುಡಿಗಟ್ಟಿ ನಾಟದ ಅಕ್ಕರದ ಚೀಟಿ ಒಟ್ಟಿನಲ್ಲಿ ಡಿ ಇದೆ, 2ನೇ ಅಕ್ಷರ. ನುಡಿಗಟ್ಟಿ ನಾಟದ ಅಕ್ಕರದ ಚೀಟಿಯೊಟ್ಟಿನಲ್ಲಿ ತಡಕಿ ನಾವಾಯ್ದಾಯ್ದು ಪದ ಜೋಡಿಪಂತೆ ಬಿಡಿ ಜೀವ ಸಂಗಾತಿ ಜೀವಗಳ ನರಸಿತಾಂ ಪಡೆದಂದು ಪೂರ್ಣವದು ಮಂಕುತಿಮ್ಮ. ತಾವು ಗಮನಿಸಿದ್ರೆ 4 ಸ್ಥಾನದಲ್ಲೂ ಕೂಡ 2ನೇ ಅಕ್ಷರ ಒಂದೇ ಅಕ್ಷರದ ರೂಪಾಂತರ ಡ ಇದೆ. ಇದನ್ನು ಆದಿಪ್ರಾಸ ಅಂತ ಕರಿತೇವೆ. ಈ ರೂಪದಲ್ಲಿ 945 ಪದ್ಯಗಳನ್ನು ಕೂಡ ಗುಂಡಪ್ಪನವರು ರಚನೆ ಮಾಡಿದ್ದಾರೆ. ಇದನ್ನು ರಚನೆ ಮಾಡಿದಂತಹ ಗುಂಡಪ್ಪನವರು ಹೇಳ್ತಾರೆ, ನಾನು ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವನರಿವಿಗೆ ಎಟ್ಟು ಕೋವಲ್ ಒಂದು ಆತ್ಮನಯವ ಹವಣಿಸಿದನ್ ಇದನ್ನು ಪಾಮರ ಜನರ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಕವಿಯಲ್ಲ ಅಂತ ಹೇಳ್ಕೋತಾರೆ, ವಿಶೇಷವಾದ ಜ್ಞಾನವುಳ್ಳವನೂ ಅಲ್ಲ ಅಂತ ಕೂಡ ಹೇಳ್ಕೋತಾರೆ, ಬರೀ ತಾರಾಡಿ ಅಲ್ಲಲ್ಲಿ ಓಡಾಡ್ತಾ ಇರ್ತಕ್ಕಂಥವನು.
ಕವಿಯಲ್ಲ ವಿಜ್ಞಾನಿಯಲ್ಲ ಬರಿ ತಾರಾಡಿ, ಅವನ ಅರಿವಿಗೆ ಎಟುಕುವೋಲು ಒಂದು ಆತ್ಮನೇಯವ, ಒಂದು ಆತ್ಮನೇಯವನ್ನ ಅವನ ಅರಿವಿಗೆ ಅವನ ಬುದ್ಧಿಗೆ ಎಟುಕುವಂತ ಇರುವಂಥದ್ದನ್ನ ಪಾಮರ ಜನರ ಮಾತಿನಲ್ಲಿ ಪಂಡಿತರು ಪ್ರಶ್ನೆ ಮಾಡೋ ಹಾಗಿಲ್ಲ. ಸಾಧಾರಣ ಜನರಿಗೋಸ್ಕರವಾಗಿ ಹೇಳಿರತಕ್ಕಂಥ ಕೃತಿ ಇದು. ಕವನದಲ್ಲಿ ಯಾಕೆ ಹೇಳಿದೆ ಅಂದರೆ ಕವನ ನೆನಪಿಗೆ ಸುಲಭ ಮಂಗೂತಿಮ್ಮ ಅಂತ ಹೇಳಿದ್ದಾರೆ. ಮತ್ತೆ ಹೇಗೆ ರಚನೆ ಮಾಡಿದಿರಿ ಅಂತಂದ ಹೇಳ್ತಾರೆ, ನಿಸದವಂ ಗ್ರಂಥ ಅನುಭವಗಳಿಂದ ಆರಿಸುತ್ತ ಹೊಸೆದೇನಿ ಈ ಕಗ್ಗವನ್ನು. ನಿಸದ ಅಂದ್ರೆ ಸತ್ಯವನ್ನ ಗ್ರಂಥ ಮತ್ತೆ ಅನುಭವಗಳಿಂದ ಆರಿಸ್ತಾ ಈ ಕಗ್ಗವನ್ನು ಹೊಸ್ತಿದ್ದೇನೆ. ಇಲ್ಲಿ ಕಗ್ಗ ಅಂದ್ರೆ ಕಾವ್ಯ ಅಂತಲೂ ಆಗತ್ತೆ, ಹಗ್ಗ ಅಂತ ಆಗತ್ತೆ. ಹಗ್ಗ ಒಂದು ಸಣ್ಣ ಸಣ್ಣ ಹುರಿಗಳಿಂದ ಕೂಡಿ ಅದನ್ನು ಹುರಿಗೊಳಿಸಿರ್ತಕ್ಕಂಥ ಒಂದು ದೊಡ್ಡ ಹಗ್ಗ. ಅದೇ ರೀತಿ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳೆಲ್ಲ ಸೇರಿ ಒಂದು ಹಗ್ಗವಾಗಿದೆ, ಒಂದು ಕಗ್ಗವಾಗಿದೆ, ಒಂದು ಕಾವ್ಯವಾಗಿದೆ. ಇದರಲ್ಲಿ ಸಂದೇಹ ಕೇಳ್ತಾರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಿದ್ದೀರಾ ಅಂತ ಹೇಳ್ತಾರೆ. ಸಂದೇಹ ಈ ಕೃತಿಯೊಳ್ ಇನ್ನಿಲ್ಲ ಎಂದಲ್ಲ, ಇಂದು ತೋರ್ಬುದೇ ಮುಂದೆಯುಂ ಎಂದಲ್ಲ, ಕುಂದು ತೋರ್ದಂದದನು ತಿದ್ದಿಕೊಳೆ ಮನಸ್ಸುಂಟು ಇಂದಿಗೀ ಮತ ಉಚಿತ ಮಂಕುತಿಮ್ಮ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತಲ್ಲ, ಇವತ್ತು ಏನು ಸರಿ ಅಂತ ಇದೆ ಅದು ಮುಂದಿನೂ ಇದೆ ಅಂತ ಅರ್ಥ ಅಲ್ಲ, ಯಾವತ್ತು ಅದರಲ್ಲಿ ದೋಷ ಇದೆ ಅಂತ ಕಾಣುತ್ತೆ, ಅದನ್ನು ತಿದ್ದುಕೊಳ್ಳುವಂತಹ ಮನಸ್ಸಿದೆ ಅಂತ ತುಂಬು ಹೃದಯದಿಂದ ವಿನಯವಂತಿಕೆಯಿಂದ ಗುಂಡಪ್ಪನವರು ಈ ವಿಷಯದ ಪ್ರಸ್ತಾಪ ಮಾಡಿದ್ದಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಿದರೆ ಬಹುಶಃ ಏನಿಲ್ಲ ಅಂತ ಮತ್ತೆ ನಾವು ವಾಪಸ್ ಪ್ರಶ್ನೆ ಕೇಳಬೇಕಾಗತ್ತೆ. ಸಾಮಾಜಿಕ ಆಧ್ಯಾತ್ಮಿಕ ವಿಷಯಗಳಿದೆ, ಸಕಲ ಮಾನವರಿಗೆ ಸಲ್ತಕ್ಕಂಥ ಮಾನವ ಧರ್ಮದ ನಿರೂಪಣೆ ಇದರಲ್ಲಿರುವುದು ವಿಶೇಷ. ಮತ್ತೆ ಎಲ್ಲ ಪದ್ಯಗಳಲ್ಲೂ ಕೂಡ ಏಕಸೂತ್ರಪ್ರಾಯವಾಗಿ ಒಳಗಡೆ ಇರತಕ್ಕಂಥ ಒಂದು ತತ್ವ ಯಾವುದಪ್ಪ ಅಂದರೆ ಬಾಳ್ಗೆ ಸಲುವ ತತ್ವ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ, ಬಾಳ್ಗೆ ಸಲ್ತಕ್ಕಂಥ ತತ್ವ ಈ ಮಂಕುತಿಮ್ಮನ ಕಗ್ಗದಲ್ಲಿ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಸೋಮಿಯ ಕಥೆಯನ್ನು ಗುಂಡಪ್ಪನವರು ಹೆಣೆದಿದ್ದಾರೆ. ಇದರಲ್ಲಿ ಸೋಮಿ ಅಳಿಯ, ತಿಮ್ಮಗುರು ಅವನ ಮಾವ. ಅಳಿಯ ಆಧುನಿಕತೆಯ ಪ್ರತೀಕ, ತಿಮ್ಮಗುರು ಮಾವ ಹಿಂದಿನ ತಲೆಮಾರಿನ ಒಂದು ಸಂಕೇತ. ಅವರು ತಮ್ಮ ಜೊತೆಗಿದ್ದಂತಹ ಸೋಮಿ ಪಟ್ಟಣಕ್ಕೆ ಹೋಗಿದ್ದಾಗ ಅವನಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣುತ್ತೆ, ಏನೋ ಮನಸ್ಸಿಗೆ ಕಸಿವಿಸಿಯಾಗತ್ತೆ. ಸೋಮಿಗೆ ನಾನು ಸ್ವಲ್ಪ ಹೇಳಬೇಕಾದದ್ದಿದೆ, ಅವನ ಮಾರ್ಗದರ್ಶನ ಮಾಡಬೇಕು ಅಂತ ಅವರಿಗನ್ನಿಸಿ ಅವರಿಗೊಂದು ಪತ್ರವನ್ನು ಬರೀತಾರೆ. ನಾನು ಮಂಡುಗರೆ ಇರತಕ್ಕಂಥ ಒಂದು ಗೂಡಿನಲ್ಲಿ ಕಡತ ಒಂದು ನಾಲ್ಕನ್ನು ಮಾತನ್ನು ಬರೆದಿಟ್ಟಿದ್ದೇನೆ, ಈ ಮಾತುಗಳಿದೆಯಲ್ಲ ಅದನ್ನು ನಿನ್ನ ಜೀವನಕ್ಕೆ ಹೊಂದಿಸ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾ ಸೋಮಿ ಕೊನೆಗೆ ಹೇಳ್ತಾನೆ, ಲಿಖಿಸಿದ ಪಡಿ ಹೊತ್ತಿಗೆ ಇದು ಮಂಕುತಿಮ್ಮ ಬಂತೆಯ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಇದು ಸಾಂಕೇತಿಕವಾಗಿರ್ತಕ್ಕಂಥದ್ದು, ಆರ್ಷೀಯವಾಗಿ ಬಂದಿರತಕ್ಕಂಥ ಸನಾತನವಾಗಿರುವ ಹಳೆಯ ಧರ್ಮ, ಹಳೆಯ ಶಕ್ತಿಗಳು, ಭಕ್ತಿ ಶ್ರದ್ಧೆಗಳು ಅಳಿಸಿ ಹೋಗಿದೆ. ಹೊಳೆದಿಲ್ಲ ಹೊಸ ಧರ್ಮ ದರ್ಶನದ ಆವತುಳುಕುಂ. ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುವಂತಿರ್ತಕ್ಕಂಥದ್ದು ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗದ ಎಲ್ಲ ಪದ್ಯಗಳನ್ನು ಕೂಡ ಅರ್ಥ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಮತ್ತೆ ಕಗ್ಗದ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರಿಗೆ ಅನುಭವದ ಹಿನ್ನೆಲೆ ಬಹಳ ಮುಖ್ಯವಾಗತ್ತೆ. ಒಂದು ಪದ್ಯದ ಅರ್ಥ ಇವತ್ತಿದ್ದದ್ದು ನಾಳೆ ಅದರ ಅರ್ಥ ವ್ಯಾಪ್ತಿ ಆಳ ನೀಲೆಗಳು ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು ಮಂಕುತಿಮ್ಮನ ಕಗ್ಗದ ಪದ್ಯಗಳ ವಿಶೇಷ ಗುಣ. ಆದ್ದರಿಂದ ಕಗ್ಗದ ಪದ್ಯಗಳನ್ನು ಓದುವ ಬಗೆ ಹೇಗೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸ್ತಕ್ಕಂಥದ್ದು ಮಾತ್ರ ಈ ಒಂದು ಪ್ರಯತ್ನದ ಒಂದು ಅರ್ಥ. ಪದ್ಯಗಳಿಗೆ ನೇರವಾಗಿರುವಂಥ ಅರ್ಥ ಇರುತ್ತೆ, ಮತ್ತು ಅನುಭವದ ಹಿನ್ನೆಲೆಯಲ್ಲಿ ಒಳ ಅರ್ಥ ಇರುತ್ತೆ, ವಿಶೇಷವಾದ ಧ್ವನಿ ಇರುತ್ತೆ. ಗುಂಡಪ್ಪನವರನ್ನು ಕವಿಯನ್ನು ಅರ್ಥ ಮಾಡಿಕೊಂಡಾಗೆ ಮಾತ್ರ ಪದ್ಯಗಳು ಕೂಡ ಅರ್ಥ ಆಗಲಿಕ್ಕೆ ಸಾಧ್ಯ. ಈ ಒಂದು ದೃಷ್ಟಿಯಲ್ಲಿ ಕೆಲವು ಮುಕ್ತಗಳನ್ನು ಅದರ ಅರ್ಥವನ್ನು ತಿಳಿಯುವಂಥ ಪ್ರಯತ್ನ ಈಗ ಮಾಡೋಣ. ನುಡಿಗಟ್ಟಿ ನಾಡದ ಕರದ ಚೀಟಿಯೊಟ್ಟಿನಲ್ಲಿ ತಡಕಿನಾವಾಯ್ದಾಯ್ದು ನುಡಿ ಜೋಡಿಪಂತೆ, ನುಡಿಗಟ್ಟಿನಾಟದ ಕರದ ಚೀಟಿಯೊಟ್ಟಿನಲ್ಲಿ ತಡಕಿನಾವಾಯ್ದು ನುಡಿ ಜೋಡಿಪಂತೆ. ಬಿಡಿ ಜೀವ ಸಂಗಾತಿ ಜೀವಗಳ ನರಸಿತಾಂ, ಬಿಡಿ ಜೀವ ಸಂಗಾತಿ ಜೀವಗಳ ನರಸಿತಾಂ, ಪಡೆದಂದು ಪೂರ್ಣವದು ಮಂಕುತಿಮ್ಮ. ನುಡಿಗಟ್ಟಿನ ಆಟದ ಅಕ್ಕರದ ಚೀಟಿಯೊಟ್ಟಿನಲ್ಲಿ ಅಂದರೆ ನುಡಿಗಟ್ಟಿನ ಆಟ ಅಂತ ಅಂದರೆ ಪದಗಳನ್ನು ಜೋಡಿಸ್ತಕ್ಕಂಥ ಒಂದು ಆಟ. ಅದನ್ನು ಜೋಡಿಸ್ಬೇಕಾದ್ರೆ ಅಕ್ಕರದ ಚೀಟಿ ಅಂದರೆ ಅಕ್ಷರಗಳ ಒಂದು ಚೀಟಿ ಒಟ್ಟಿನಲ್ಲಿ ಒಟ್ಟಾಗಿ ಮುಂದಗಡೆ ಇದೆ, ಅದನ್ನು ತಡಕಿ ನಾವು ಆಯ್ದು ಆಯ್ದು ಪದ ಜೋಡಿಪಂತೆ, ಅದನ್ನೆಲ್ಲ ಬೇಕಾಗಿರ್ತಕ್ಕಂಥ ಅಕ್ಷರಗಳನ್ನು ಆಯ್ಕೆ ಮಾಡಿಕೊಂಡು ಪದಗಳನ್ನು ಜೋಡಿಸ್ತಾ ಹೋಗ್ತೇವೆ. ಇದು ವರ್ಡ್ಸ್ ಬಿಲ್ಡಿಂಗ್ ಪ್ಲೇ ಅಂತ ಕರಿತೀವಿ ಅದನ್ನು.
ಪದಗಳನ್ನು ಜೋಡಣೆಯ ಆಟ. ಅದೇ ರೀತಿ ಬಿಡಿ ಜೀವ ಸಂಗಾತಿ ಜೀವಗಳನ್ನು ಅರಸಿ ತಾಂ ಪಡೆದೊಂದು ಪೂರ್ಣವದು ಮಂಕುತಿಮ್ಮ. ಒಂದು ಆಲ್ಫಬೆಟ್ಸ್ಗಳಿದ್ದ ಹಾಗೆ, ಅಕ್ಷರಗಳಿದ್ದ ಹಾಗೆ, ನಾವು ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಪದಗಳಾದಾಗ, ಆ ಪದಗಳೆಲ್ಲ ಸೇರಿ ಒಂದು ವಾಕ್ಯ ಆದಾಗ, ಆ ವಾಕ್ಯವೆಲ್ಲ ಸೇರಿ ಒಂದು ಪ್ಯಾರಾಗ್ರಾಫ್ ಆದಾಗ, ಅದಾದ ನಂತರದಲ್ಲಿ ಒಂದು ಪುಟ ಆದಾಗ, ಒಂದು ಗ್ರಂಥ ಆದಾಗ, ಆ ಅಕ್ಷರಕ್ಕೆ ಸಾರ್ಥಕತೆ ಬರ್ತದೆ. ಕೆಲವರು ಎ ಇ ಒ ಇವೆಲ್ಲ ಇದ್ದ ಹಾಗೆ ಅಂದರೆ ಎಲ್ಲಿಗೆ ಬೇಕಾದರೂ ಅವರು ಜೋಡಿಸ್ಕೊಂಡ್ಬಿಡ್ತಾರೆ, ಸೇರ್ಕೊಂಡ್ಬಿಡ್ತಾರೆ. ಆದರೆ ಇನ್ನು ಕೆಲವರು ಎಕ್ಸ್ ವೈ ಝಡ್ ಇದ್ದ ಹಾಗೆ, ಆ ಮೂರು ಜನ ಸೇರಿ ಒಂದು ಪದನೂ ಆಗೋಲ್ಲ, ಬೇರೆ ಕಡೆ ಸೇರುವುದು ಬಹಳ ಕಷ್ಟ. ಆದ್ದರಿಂದ ಎಲ್ಲ ಜೀವಗಳ ಜೊತೆಯಲ್ಲಿ ನಾವು ಸೇರಿ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಜೀವನ ಅನುಭವಿಸಿದಾಗ ಅದು ಜೀವನ ಪೂರ್ಣವಾಗುತ್ತೆ. ಪಡೆದಂದು ಪೂರ್ಣವದು ಮಂಕುತಿಮ್ಮ. ಎಲಕಟ್ಟನಾಗಾಗ ಕಲಸಿ ಕೊಡುವುದೇ ಸೃಷ್ಟಿ, ಬಳಿಕೆಲೆಯ ಗತಿಯಂತೋ ಎಲ್ಲಿ ಸೇರುವುದು? ಎಲಕಟ್ಟನಾಗಾಗ ಕಲಸಿ ಕೊಡುವುದೇ ಸೃಷ್ಟಿ, ಬಳಿಕೆಲೆಯ ಗತಿಯಂತೋ ಎಲ್ಲಿ ಸೇರುವುದು? ಬಳಸುತ್ತಿಹುದೊಂದೊಂದು ಒಂದೊಂದು ದಿಕ್ಕಿನಲ್ಲಿ, ಬಳಸುತ್ತಿಹುದೊಂದೊಂದು ಒಂದೊಂದು ದಿಕ್ಕಿನಲ್ಲಿ ಅಲೆಯುವೆವು ನಾವಂತೂ ಮಂಕುತಿಮ್ಮ. ಎಲೆಕಟ್ಟು ಆಗಾಗ ಕಲಸಿ ಕೊಡುವುದೇ ಸೃಷ್ಟಿ, ಬಳಿಕೆಲೆಯ ಗತಿಯಂತೂ ಎಲ್ಲಿ ಸೇರುವುದು? ಇಲ್ಲಿ ಗಂಜೀಫನ ಆಟದ ಬಗ್ಗೆ ಹೇಳ್ತಾರೆ. ಆ ಎಲೆಗಳಿದ್ದ ಹಾಗೆ ನಾವೆಲ್ಲ, ಆ ಎಲೆಕಟ್ಟನ್ನು ಈ ಸೃಷ್ಟಿ ಏನು ಮಾಡುತ್ತೆ, ಕಲಸ್ಕೊಡ್ತಾ ಹೋಗುತ್ತೆ. ಆಮೇಲೆ ಆಟ ಆಡ್ತಾ ಇರ್ತಕ್ಕಂಥ ಅದರೊಳಗೂ ಹೇಳ್ತಾರೆ, ಮೂವರದ ನಾಡುವರು ಅಂತ, ಧರ್ಮ ಕರ್ಮ ಮತ್ತು ಪೌರುಷ, ಈ ಮೂರು ಅದನ್ನು ಆಡ್ತಾ ಇರ್ತಾರೆ. ಕೂತ್ಕೊಂಡು ಎಲೆಗಳನ್ನೆಲ್ಲ ಹಂಚುತ್ತಾ ಹೋಗ್ತೇವೆ ಒಬ್ಬೊಬ್ಬರಿಗೆ. ಆಮೇಲೆ ಆ ಎಲೆಗಳನ್ನು ಜೋಡಿಸ್ಕೊಂಡು ಮತ್ತೆ ಎಲೆ ತಗೊಳ್ಳೋದು ಮತ್ತೆ ಎಲೆ ಬಿಡೋದು, ಹೀಗೆ ಆಟ ಆಡ್ತಾ ಹೋಗ್ತೇವೆ. ಹೀಗಾಗುವಾಗ ಆ ಎಲೆಯ ಗತಿ ಎಲ್ಲಿ ಹೋಗುತ್ತೋ, ಎಲ್ಲಿ ಸೇರುತ್ತೋ, ಇದು ಗೊತ್ತಾಗೋ ಸಾಧ್ಯ ಇಲ್ಲ. ಬಳಸುತ್ತಿಹುದು ಒಂದೊಂದು ಒಂದೊಂದು ದಿಕ್ಕಿನಲ್ಲಿ ಅಲೆಯುವೆವು ನಾವಂತೂ ಮಂಕುತಿಮ್ಮ. ಹೇಗೆ ಕೈಲಿಟ್ಕೊಂಡಿರ್ತಕ್ಕಂತಹ ಗಂಜೀಫಿನ ಆಟದ ಎಲೆಯ ಕಟ್ಟು ಒಂದೊಂದು ದಿಕ್ಕಿನಲ್ಲಿ ಹೋಗುತ್ತೋ, ಅದೇ ರೀತಿಯಲ್ಲಿ ನಾವು ಕೂಡ ಅಲೆಯುತ್ತಾ ಹೋಗ್ತೇವೆ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಕಟ್ಟಿಪುವು ಕೋಟೆಗಳ, ಕೀಳಿಪುವು ತಾರೆಗಳ, ಕಟ್ಟಿಪುವು ಕೋಟೆಗಳ, ಕೀಳಿಪುವು ತಾರೆಗಳ, ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ ಎರಡಿದೆಯಲ್ಲ, ಇದು ಸೃಷ್ಟಿಯಂತ್ರದಲ್ಲಿ ಗುಟ್ಟು ಕೀಲುಗಳು. ಇವು ಕೋಟೆಗಳನ್ನು ಕಟ್ಟಿಸ್ತವೆ, ತಾರೆಗಳನ್ನು ಕೀಳಿಸ್ತವೆ, ನಮ್ಮನ್ನು ಸೊಟ್ಟಾಗಿ ಮಾಡ್ತವೆ. ಅಂದರೆ ಇಡೀ ಜೀವನದ ಮುಖ್ಯವಾಗಿರ್ತಕ್ಕಂಥ ಎರಡು ಕೀಲುಗಳು ಅಂದರೆ ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ. ನಾವೆಲ್ಲ ಕೀಲು ಬೊಂಬೆ ಇದ್ದ ಹಾಗೆ, ಹಸಿವು ಇಲ್ಲದೆ ಹೋದರೆ ನಾವೇನು ಕೆಲಸ ಮಾಡ್ತಾ ಇರಲಿಲ್ಲ. ಉದರ ದೈವಕ್ಕೆ ಜಗದೊಳ ಎದುರು ದೈವವ ಕಾಣೆ, ಹಾಗೆ ಉದರ ನಿಮಿತ್ತಂ ಬಹುಕೃತ ವೇಷಂ. ಅದಕ್ಕಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ, ಹಸಿವಿರುದ್ರಿಂದನೇ ಇಷ್ಟೆಲ್ಲ ಕೆಲಸಗಳು ನಾವು ಮಾಡ್ತೇವೆ. ಹಾಗೆ ಮನದಲ್ಲಿ ಮಮತೆ, ನಾನು ನನ್ನದು ಅಂತಕ್ಕಂಥ ಒಂದು ಮಮಕಾರ ಇರೋದ್ರಿಂದ ಇದರ ಫಲವಾಗಿಯೇ ರಾಗ ದ್ವೇಷಗಳು ಹುಟ್ಟುಕೊಳ್ತವೆ, ಪ್ರೀತಿ ದ್ವೇಷ ಹುಟ್ಟುಕೊಳ್ಳುತ್ತೆ. ಅದರ ನಿರ್ಣಯಕ್ಕೋಸ್ಕರವಾಗಿ ಎಷ್ಟೋ ರಾಜಮಹಾರಾಜರುಗಳ ಯುದ್ಧಗಳ ನಡೆದು ಕೋಟೆಗಳೆಲ್ಲ ಬಿದ್ದು ಹೋದವು, ಕೆಲವು ಕೋಟೆಗಳನ್ನು ಕಟ್ಟಲ್ಪಟ್ಟವು. ಇನ್ನು ಕೆಲವು ಸಂದರ್ಭದಲ್ಲಿ ದೂರದಲ್ಲಿರ್ತಕ್ಕಂಥ ಅನೇಕ ವಸ್ತುಗಳು ನಮ್ಮದಾಗ್ತವೆ, ಮತ್ತು ಇರ್ತಕ್ಕಂಥ ವಸ್ತುಗಳು ನಾಶವಾಗ್ತವೆ. ಹೀಗೆ ಏಳು ಬೀಳುಗಳು, ಸೃಷ್ಟಿ, ಎಲ್ಲ ನಡೀತಾ ಇರತಕ್ಕಂಥದ್ದು ಹಸಿವು ಮತ್ತು ಮಮತೆ ಈ ಎರಡರಿಂದ ಅನ್ನೋದನ್ನು ಸೃಷ್ಟಿ ಕೀಲುಗಳು ಅಂತ ಕರೆದಿದ್ದಾರೆ. ಬಿಡಿ ಚೇಪೆ ಕಾಯಿಗಳ ತಡಬಡದೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು. ಬಿಡಿ ಚೇಪೆ ಕಾಯಿಗಳ ತಡಬಡದೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು. ಬಿಡುತ್ತಿರಲು ನೋವಾಗ ಸುಖ ಈಗಳೆನ್ನುವುದು, ಬಿಡುತ್ತಿರಲು ನೋವಾಗ ಸುಖ ಈಗಲೆನ್ನುವುದು. ಪೊಡವಿಗದೆ ಭೋಗವಿಧಿ ಮಂಕುತಿಮ್ಮ. ಮಿಡಿ ಚೇಪೆಕಾಯಿಗಳ ತಡಬಡದೆ ನುಂಗುವುದು. ಚೇಪೆಕಾಯಿ ಅಂದರೆ ಸೀಬೆಕಾಯಿ, ಸಣ್ಣದಾಗಿದೆ ಅದು, ಇನ್ನು ಪೂರ ಹಣ್ಣಾಗಿರುವಂಥ ಸ್ಥಿತಿಗೆ ಬಂದಿಲ್ಲ. ಆದರೆ ಅಂಥದ್ದನ್ನು ಕೈಗೆ ಸಿಕ್ತು ಅಂತ ಹೇಳಿ ತಡಬಡನೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು. ಹೊಟ್ಟೆ ನೋವು ಶುರುವಾಗ್ಬಿಟ್ರೆ ಅದನ್ನು ಗುಣ ಮಾಡಿಕೊಳ್ಳಿಕ್ಕೆ ಹರಳೆಣ್ಣೆ ಕುಡಿಯೋದು. ಆನಂತರ ಬಿಡುತ್ತಿರಲು ನೋವಾಗ,
ಏನೋ ಹೊಟ್ಟೆ ನೋವು ಬಂದಿರುತ್ತೆ, ಮಧ್ಯ ಸ್ವಲ್ಪ ಏರಿದಪ್ಪ ಏನಪ್ಪ ಹೇಗಿದೆಯಾ ಅಂದರೆ ಚೇಪೆಕಾಯಿ ತಿಂದುಬಿಟ್ಟೆ, ಹೊಟ್ಟೆ ಎಲ್ಲ ನೋವುತ್ತಾ ಇತ್ತು, ಈ ಸ್ವಲ್ಪ ಹಗುರ ಅನಿಸ್ತಾ ಇದೆ ಅಂದರೆ ಈಗ ಸುಖವಾಗಿದ್ದೀನಿ ಅಂತ. ಅಲ್ಲಿಗೆ ಸುಖ ಅಂದರೆ ಏನಪ್ಪ ಅಂದರೆ ಎರಡು ದುಃಖಗಳ ನಡುವಿನ ಅಂತರವೇ ಸುಖ ಅಷ್ಟೇ ಹೊರತು ನಿಜವಾದ ಸುಖ ನಮಗೆ ಗೊತ್ತಿಲ್ಲ. ಹೀಗೆ ಮಿಡಿಚೇಪೆಕಾಯಿಗಳನ್ನು ತಡಬಡನೆ ನುಂಗು ಹಾಗೆ ಜೀವನದ ಅನೇಕ ಸಂದರ್ಭಗಳಲ್ಲಿ ನಾವು ಬಹಳ ಆತುರದಿಂದ, ಅತಿಯಾಗಿರ್ತಕ್ಕಂಥ ಉತ್ಸಾಹದಿಂದ, ಅತಿಯಾದ ವ್ಯಾಮೋಹದಿಂದ ಅದನ್ನು ಅನುಭವಿಸ್ತಾ ಹೋಗ್ತೇವೆ, ಕೊನೆಗೆ ಕಷ್ಟವನ್ನು ಜೊತೆಯಲ್ಲಿ ಅನುಭವಿಸ್ತೇವೆ. ಪೊಡವಿಗಿದೆ ಭೋಗವಿಧಿ. ಕನಲ್ದ ಹುರಿ ಕೆರಳ್ದ ಹರಿ ಮುಳ್ಕರಡಿ ಛಲನಾಗ ಅಣಕು ಕಪಿ ಸೀಳ್ನಾಯಿ ಮೊದಲಾದ ಮೃಗದ. ಕನಲ್ದ ಹುಲಿ ಕೆರಳ್ದ ಹರಿ ಮುಳ್ಕರಡಿ ಛಲನಾಗ ಅಣಕು ಕಪಿ ಸೀಳ್ನಾಯಿ ಮೊದಲಾದ ಮೃಗದ. ಸೆಣಸು ಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ, ಸೆಣಸು ಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ ಅಣಗಿಹವು ನರಮನದಿ ಮಂಕುತಿಮ್ಮ. ಕನಲ್ದ ಹುಲಿ ಕೆರಳ್ದ ಹರಿ ಮುಳ್ಕರಡಿ ಛಲನಾಗ, ಇಲ್ಲಿ ನೋಡಿ ಎಲ್ಲ ಪ್ರಾಣಿಗಳನ್ನು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಕನಲಿ ಹೊಟ್ಟೆ ಹಸುವಿನಿಂದ ಕನಲಿ ಕೆಂಗಟ್ಟಾಗಿರ್ತಕ್ಕಂಥ ಹುಲಿ, ಕೆರಳಿರ್ತಕ್ಕಂಥ ಒಂದು ಆನೆ, ಮುಳ್ಳುಕರಡಿ ಛಲನಾಗ ಆ ಕರಡಿ ಮತ್ತು ನಾಗ, ಅಣಕು ಕಪಿ ಸೀಳ್ನಾಯಿ, ಈ ಎಲ್ಲ ಮೊದಲಾದ ಮೃಗಗಳ ಸೆಣಸು ಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ ಅಣಗಿಹವು ನರಮನದಿ. ನರಮನಸ್ಸು ಏನಪ್ಪ ಅಂದರೆ ಈ ಎಲ್ಲ ಪ್ರಾಣಿಗಳಿರ್ತಕ್ಕಂಥ ವಿಶೇಷವಾದ ಗುಣಗಳಿದೆಯಲ್ಲ, ಕ್ರೂರ ವರ್ತನೆಗಳಿದೆಯಲ್ಲ, ಅದೆಲ್ಲವೂ ಕೂಡ ಅಣಗಿರ್ತಕ್ಕಂಥದ್ದು ನರನ ಮನಸ್ಸಿನಲ್ಲಿ. ಅದಕ್ಕಾಗಿ ಒಂದು ಕಡೆ ಹೇಳೋದುಂಟು, ಪರಮೇಷ್ಠಿ ನಿಜ ಚಾತುರ್ಯ ನರಿಯೇ ನಿರವಿಸಿದನ್ ಬಲಗೈಯಲ್ಲೊಂದು ಜಂತುವ. ಪರಬ್ರಹ್ಮ ಸೃಷ್ಟಿ ಮಾಡ್ತಾ ಇರುವಾಗ ಬಲಗೈಯಲ್ಲಿ ಸೃಷ್ಟಿ ಮಾಡಿದಂತೆ ವಾನರ ಸೃಷ್ಟಿಯಾಯಿತು, ಎಡಗೈಯಲ್ಲಿ ಸೃಷ್ಟಿ ಮಾಡಿದಂತೆ ನರಿ ಸೃಷ್ಟಿಯಾಯಿತು, ಎರಡನ್ನೂ ಸೇರಿಸಿ ಚೂ ಅಂತ ಸೃಷ್ಟಿ ಮಾಡ್ತಾನೆ, ನರ ಸೃಷ್ಟಿಯಾಗ್ತಾನೆ. ಹಾಗೆ ಈ ನರನಲ್ಲಿ ಮೃಗೀಯವಾಗಿರ್ತಕ್ಕಂಥ ಆಕಾಂಕ್ಷೆಗಳು, ವಾಂಛೆಗಳು, ಮನೋಭಾವ ಹೆಚ್ಚಾಗಿರುತ್ತೆ ಅನ್ನೋದನ್ನು ಈ ಒಂದು ಪದ್ಯದಲ್ಲೂ ಕೂಡ ತಿಳಿಸಿದ್ದಾರೆ. ನೀಲ ವಿಸ್ತರವಿರಲು ನಕ್ಷತ್ರ ಬಿಂದು ಸೊಗ, ಶೈಲದ ಅಚಲತೆ ಇರಲು ಝರಿಯ ವೇಗ ಸೊಗ. ನೀಲ ವಿಸ್ತರವಿರಲು ನಕ್ಷತ್ರ ಬಿಂದು ಸೊಗ, ಶೈಲದ ಅಚಲತೆ ಇರಲು ಝರಿಯ ವೇಗ ಸೊಗ. ಬಾಳು ಬಯಲಂತಿರಲು ಮನೆಯಚ್ಚು ಕಟ್ಟಿಂಬು, ಬಾಳು ಬಯಲಂತಿರಲು ಮನೆಯಚ್ಚು ಕಟ್ಟಿಂಬು, ವೈಲಕ್ಷಣವೇ ಚಂದ ಮಂಕುತಿಮ್ಮ. ನೀಲ ವಿಸ್ತಾರವಿರಲು ನಕ್ಷತ್ರ ಬಿಂದು ಸೊಗ, ವಿಸ್ತಾರವಾಗಿರ್ತಕ್ಕಂಥ ನೀಲಿಯ ಆಕಾಶದಲ್ಲಿ ನಕ್ಷತ್ರ ಬಿಂದು ತುಂಬ ಸೊಗಸಾಗಿ ಕಾಣಿಸುತ್ತೆ. ಶೈಲದ ಅಚಲತೆ ಇರಲು ಝರಿಯ ವೇಗ ಸೊಗ, ಝರಿ ನೀರು ಜುಳು ಜುಳು ಹೋಗ್ತಾ ಇರುತ್ತೆ, ಅಲ್ಲಿ ಮಧ್ಯದಲ್ಲಿ ಒಂದು ಬಂಡೆ ಕಲ್ಲಿದ್ರೆ ಆವಾಗ ಝರಿಯ ವೇಗ ಇನ್ನೂ ಸೊಗಸಾಗಿ ಜುಳು ಜುಳು ನಾದದಿಂದ ನಮಗೆ ಕೇಳಿಸ್ತಾ ಹೋಗುತ್ತೆ. ಆ ದೃಷ್ಟಿಯಿಂದಲೇ ಕೂಡ ಬಾಳು ಬಯಲಂತಿರಲು ಮನೆಯಚ್ಚು ಕಟ್ಟಿಂಬು, ಬಾಳು ವಿಶಾಲವಾಗಿ ಬರಡಾಗಿದ್ದಾಗ ಮನಸ್ಸಿಗೆ ಮುದ ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಮನೆಯ ಅಚ್ಚುಕಟ್ಟು. ಒಂದು ಮನೆ ಅಂತ ಏನಿದೆ ಅದರಲ್ಲಿ ಸಂಸಾರದಲ್ಲಿ ನಾವು ಸಂತೋಷವಾಗಿ ಅದರಲ್ಲಿದ್ದಾಗ ಬಾಳು ಕೂಡ ಸಂತೋಷವಾಗಿ ಕಾಣಿಸುತ್ತೆ. ಆದ್ದರಿಂದ ವೈಲಕ್ಷಣವೇ ಚಂದ ಮಂಕುತಿಮ್ಮ, ಒಂದೇ ರೀತಿಯಲ್ಲಿ ಇರಬಾರ್ದು, ಅದರಲ್ಲಿ ಒಂದು ವಿರುದ್ಧವಾಗಿರ್ತಕ್ಕಂಥ ಅಂಶ ಇದ್ದಾಗ ಅದು ವೈಲಕ್ಷಣ ಅಂತ ಕರೀತಾರೆ, ಅದು ಚೆನ್ನಾಗಿರುತ್ತೆ. ಉದಾಹರಣೆಗೆ ತುಂಬ ವಿಶಾಲವಾದ ಆಕಾಶ ಅಲ್ಲಿ ಏನೂ ಇಲ್ಲ ಅಂದಾಗ ಅಲ್ಲೊಂದು ನಕ್ಷತ್ರ ಬಿಂದು ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀರು ಸತತವಾಗಿ ಹರಿತಾ ಇದೆಯಲ್ಲ ಮಧ್ಯದಲ್ಲಿ ಅಡೆತಡೆ ಇರಬಾರ್ದು ಅಂದರೆ ಹಾಗಲ್ಲ, ಬಂಡೆಕಲ್ಲಿದ್ದಾಗ ಆ ನೀರಿನ ವೇಗ ಹರಿಯುವ ರೀತಿ ತುಂಬ ಮನಸ್ಸಿಗೆ ಮುದ ಕೊಡುತ್ತೆ. ಆ ದೃಷ್ಟಿಯಿಂದ ವೈಲಕ್ಷಣ ಜೀವನದಲ್ಲಿ ಇರಬೇಕು, ಅದರ ಅಗತ್ಯತೆ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. ಪೂಸರದಿ ಕಾಂತಿ ಸೌರಭ ಮೊದಲನೆಯ ತಾಸು ವಾಸನೆಯ ಹಳಸು ಕೊಳ ಕೊಳಚೆಯ ಬಳಿಕ. ಪೂಸರದಿ ಕಾಂತಿ ಸೌರಭ ಮೊದಲನೆಯ ತಾಸು ವಾಸನೆಯ ಹಳಸು ಕೊಳ ಕೊಳಚೆಯ ಬಳಿಕ. ಮಾಸಿ ನಲು ನಲುಗಿ ಮುಳ್ಳಹುದು ಮೂರನೆಯ ತಾಸು, ಮಾಸಿ ನಲು ನಲುಗಿ ಮುಳ್ಳಹುದು ಮೂರನೆಯ ತಾಸು, ಸಂಸಾರ ಕಥೆಯದುವೆ ಮಂಕುತಿಮ್ಮ. ಪೂಸರದಿ ಕಾಂತಿ ಸೌರಭ ಮೊದಲನೆಯ ತಾಸು, ಪೂಸರ ಅಂದರೆ ಹೂವಿನ ಸರ. ಹಿಂದಿನ ದಿವಸ ಸಾಯಂಕಾಲ ಬಹಳ ಸಂತೋಷವಾಗಿ ನನ್ನ ಹೆಂಡತಿ ಮುಡಿಸ್ಬೇಕಂತ ಹೇಳಿ ಒಳ್ಳೆಯ ಮಲ್ಲಿಗೆಯ ಹಾರವನ್ನು ನಾನು ತೆಗೆದುಕೊಂಡು ಹೋಗ್ತೇನೆ. ಹೋಗುವಾಗ ಅದರ ಕಾಂತಿ ಸೌರಭ ಬಹಳ ಸೊಗಸಾಗಿರುತ್ತೆ, ಬಹಳ ಒಳ್ಳೆಯ ಕಾಂತಿ ಇರುತ್ತೆ, ಒಳ್ಳೆಯ ಸುವಾಸನೆ ಇರುತ್ತೆ. ಇದೆಲ್ಲ ಮೊದಲನೆಯ ತಾಸು.
ತಗೊಂಡು ಹೋದ ಮೊದಲನೇ ಗಂಟೆ ಅಷ್ಟೆ. ವಾಸನೆಯ ಹಳಸು ಕೊಳ ಕೊಳಚೆಯ ಬಳಿಕ ಸುಮಾರು ಒಂದೊಂದು ಎರಡು ಗಂಟೆಗಳ ನಂತರ ಆಯಿತು ಅಂತ ತಿಳ್ಕೊಳ್ಳಿ. ಆ ನಂತರದಲ್ಲಿ ಆ ಒಂದು ಹೂವುಗಳೆಲ್ಲ ಹಳಸು ಕೊಳ ಕೊಳಚೆಯ ಬಳಿಕ ಕೊಳಕೊಳಚೆಯಾಗಿ ಅದ ಹಾಗೆ ಹಳಸಿನ ವಾಸನೆ ಬರೋ ಹಾಗೆ ಆ ಹೂವಿನ ಸ್ಥಿತಿ ನಡೆಯುತ್ತೆ. ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ ಮಾಸಿ ನಲು ನಲುಗಿ ಮುಳ್ಳಹುದು ಮೂರನೆಯ ತಾಸು. ಅದಾದ ನಂತರದಲ್ಲಿ ಆ ಹೂವನ್ನು ಮುಟ್ಟು ನೋಡಿದರೆ ಕೈಯಲ್ಲಿಟ್ಕೊಂಡು ಆ ಹೂವನ್ನು ಪುಡಿಪುಡಿ ಮಾಡಾಕ್ಬಿಡ್ಬೋದು, ಹಾಗೆ ನಲು ನಲುಗಿ ಮುಳ್ಳಿನಂತೆ ಆಗತ್ತೆ ಅದೇ ಹೂವು. ಸಂಸಾರ ಕಥೆಯದುವೇ ಮಂಕೋತಿಮ್ಮ, ಸಂಸಾರದ ಕಥೆಯೂ ಕೂಡ ಹೀಗೇನೆ. ಇಲ್ಲಿ ಮೂರು ತಾಸು ಮಾಡಿದಾರಲ್ಲ, ಬಹುಶಃ ನಮ್ಮ ಜೀವನವನ್ನು 9 ವರ್ಷ ಆಯಸ್ಸು ಅಂತ ಇಟ್ಕೊಳ್ಳೋಣ. ಆ 90ರಲ್ಲಿ 3 ಭಾಗ ಮಾಡಿದರೆ ಮೊದಲನೇ 30 ವರ್ಷಗಳ ಕಾಲ ಪೂಸರದಿ ಕಾಂತಿ ಸೌರಭ, ನಮ್ಮ ಯೌವನದಲ್ಲಿ ಬಾಲ್ಯದಲ್ಲಿ ಬಹಳ ಆನಂದವಾದ ಕಾಲ, ತುಂಬ ಸೊಗಸು ಕಾಂತಿ ಎಲ್ಲ ಕಾಣಿಸ್ತಾ ಇದೆ. 30-60 ವಾಸನೆಯ ಹಳಸು ಕೊಳಕೊಳಚೆಯ ಬಳಿಕ, ಆಗ ಆ ವಯಸ್ಸಿನಲ್ಲಿ ಯಾಕಾರ ಇದೀವಪ್ಪ ಅನ್ನೋ ಪರಿಸ್ಥಿತಿ ಬಂದು ಹೋಗಿರುತ್ತೆ, ದೇಹದ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಆದರೂ ಏನಂತ ಜೀವನದ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಹಳಸ್ತಾ ಹೋಗ್ತಾ ಇರೋದು. ಅದಾಗಿ 60-90 ಶುರುವಾದಾಗ ಮಾಸಿ ನಲು ನಲುಗಿ ಮುಳ್ಳಹುದು ಏನಾದರೂ ಕೂಡ ಮನಸ್ಸಿಗೆ ದೇಹಕ್ಕೆ ಹಿಂಸೆ ಆಗ್ತಾ ಇರುತ್ತೆ. ಇಂತಹ ಒಂದು ಮಾನಸಿಕ ದೈಹಿಕವಾಗಿರ್ತಕ್ಕಂಥ ಜರ್ಜರಿತವಾದ ಸ್ಥಿತಿಯಲ್ಲಿ ನಾವಿರ್ತೇವೆ. ಸಂಸಾರ ಕಥೆ ಹೂವಿನ ಸರದಂತೆ. ಜೀವ ಬೇಡದಿರೆ ದೈವವನ್ನು ಕೇಳುವವರಾರು, ದೈವಗುಟ್ಟಿರಿಸದಿರೆ ಜೀವಿ ಅರಸುವುದೇ. ಜೀವ ಬೇಡದಿರೆ ದೈವವನ್ನು ಕೇಳುವವರಾರು, ದೈವಗುಟ್ಟಿರಿಸದಿರೆ ಜೀವಿ ಅರಸುವುದೇ. ಜೀವ ದೇವಂಗಳ ಪರಸ್ಪರ ಅನ್ವೇಷಣೆಯೇ, ಜೀವ ದೇವಂಗಳ ಪರಸ್ಪರ ಅನ್ವೇಷಣೆಯೇ ಲಾವಣ್ಯ ಸೃಷ್ಟಿಯಲಿ ಮಂಗುತಿಮ್ಮ. ಜೀವ ಬೇಡದಿರೆ ದೈವವನ್ನು ಕೇಳುವವರಾರು, ಬಹಳ ಸೊಗಸಾಗಿರುವಂಥ ಒಂದು ತರ್ಕ ಇಲ್ಲಿ ಇಟ್ಟಿದ್ದಾರೆ. ಈ ದೇವರನ್ನು ಪ್ರಾರ್ಥನೆ ಮಾಡೋದಕ್ಕೆ ನಾವು ಜೀವಾತ್ಮಗಳು, ನಾವೆಲ್ಲ ನರರು, ದೇವ್ರನ್ನ ಕೇಳಬೇಕು. ಇಲ್ಲದೇ ದೇವ್ರನ್ನ ಕೇಳೋರು ಯಾರಿದ್ದಾರೆ? ನಾವು ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಪಾಪ ದೇವ್ರಿಗೊಂದು ಗತಿ. ದೈವ ಗುಟ್ಟು ಇರಿಸದಿರೆ ಜೀವಿ ಅರಸುವುದೇ. ದೈವ ಎಲ್ರಿಗೂ ಗೊತ್ತಾಗೋ ಹಾಗೆ ಪ್ರತ್ಯಕ್ಷನಾಗಿ ಬಂದು ನಮ್ಮ ಕಣ್ಣು ಮುಂದೆ ನಿಂತ್ಕೊಂಡು ಬಿಟ್ರೆ ಜೀವಿ ಹುಡುಕೋದೇನಿದೆ ಅಂದರೆ ಈ ಜೀವ ದೇವಂಗಳ ಪರಸ್ಪರ ಅನ್ವೇಷಣೆಯೇ. ಜೀವ ದೇವನ್ನು ಹುಡುಕೋದು, ದೇವ ಜೀವನನ್ನು ಹುಡುಕೋದು. ಈಗ ಜೀವಾತ್ಮ ಮತ್ತು ಪರಮಾತ್ಮ ಇವೆರಡೂ ಕೂಡ ಪರಸ್ಪರ ಅನ್ವೇಷಣೆಯಲ್ಲಿ ಒಬ್ಬರನ್ನೊಬ್ಬರನ್ನ ಹುಡುಕೋದ್ರಲ್ಲಿ ತೊಡಗಿದಿವೆ. ಇದೇ ಲಾವಣ್ಯ ಸೃಷ್ಟಿಯಲ್ಲಿ ಮಂಕೋತಿಮ್ಮ, ಇದೇ ಒಂದು ಸೊಗಸು ಜೀವನದಲ್ಲಿ ಇರತಕ್ಕಂಥದ್ದು ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಜೀವ ಮತ್ತು ದೈವದ ಸಂಬಂಧವನ್ನು ತಿಳಿಸಿದ್ದಾರೆ. ನರನಾರಿ ಮೋಹದಿಂ ವಂಶ ಅದಕ್ಕಾಗಿ ಮನೆ, ನೆರೆ ಹೊರೆಗಳೂರು ರಾಷ್ಟ್ರಗಳು ಸಂಘಗಳು. ನರನಾರಿ ಮೋಹದಿಂ ವಂಶ ಅದಕ್ಕಾಗಿ ಮನೆ, ನೆರೆ ಹೊರೆಗಳೂರು ರಾಷ್ಟ್ರಗಳು ಸಂಘಗಳು. ಕೆರೆಯೊಂದು ಕೇಂದ್ರದಿಂದ ಅಲೆಯ ಬಳೆಗಳು ನೂರೋ, ಕೆರೆಯೊಂದು ಕೇಂದ್ರದಿಂದ ಅಲೆಯ ಬಳೆಗಳು ನೂರೋ, ಹರಿವಂತೆ ಸಂಸಾರ ಮಂಕುತಿಮ್ಮ. ನರನಾರಿ ಮೋಹದಿಂ ವಂಶ ಅದಕ್ಕಾಗಿ ಮನೆ, ಒಂದು ಗಂಡು ಹೆಣ್ಣಿನ ಪ್ರೀತಿಯಿಂದ ಅದರ ಪರಸ್ಪರ ಬಾಂಧವ್ಯದಿಂದ ಒಂದು ವಂಶ ಹುಟ್ಟುತ್ತೆ, ಜಾಗೃತವಾಗುತ್ತೆ, ಪ್ರಾರಂಭವಾಗುತ್ತೆ. ಅದರ ರಕ್ಷಣೆಗಾಗಿ ಒಂದು ಮನೆ, ನೆರೆ ಹೊರೆ ಇದೆಲ್ಲ ಆ ಮನೆಯ ಜೊತೆಯಲ್ಲಿ ಸೇರುತ್ತೆ. ಕೆಲವು ಸರಿ ನೆರೆ ಹೊರೆ ಅಂದ ತಕ್ಷಣ ನೆರೆಯವರು ಹೊರೆಯಾಗಿದ್ದಾರೆ ಅಂತ ಅರ್ಥ ಬರುತ್ತೆ. ಹೀಗಲ್ಲ ಪಾಪ, ನಿಜವಾಗಿ ಕೂಡ ಆತ್ಮೀಯವಾಗಿರುವಂಥ ಜನ ಅಂತ ಅಂದ್ಕೊಳ್ಳೋಣ. ನೆರೆ ಹೊರೆಗಳು ಇದೆಲ್ಲ ನಡೀತಾ ಹೋಗ್ತಿದ್ದಾಗೆ ಮನೆಗಳಲ್ಲಿ ಸೇರಿದಾಗೆ ಊರು ಪ್ರಾರಂಭ ಆಗುತ್ತೆ, ಊರು ಸೃಷ್ಟಿಯಾಗುತ್ತೆ. ಈ ಊರುಗಳೆಲ್ಲ ಸೇರಿ ರಾಷ್ಟ್ರಗಳಾಗತ್ತೆ, ರಾಷ್ಟ್ರಗಳೆಲ್ಲ ಸೇರಿ ವಿಶ್ವಸಂಸ್ಥೆ ಇದ್ದಾಗೆ ಅಂತಾರಾಷ್ಟ್ರೀಯ ಸಂಘಗಳು ಪ್ರಾರಂಭ ಆಗುತ್ತೆ. ಹೀಗೆ ಮೊಟ್ಟ ಮೊದಲು ಪ್ರಾರಂಭ ಆದಂಥ ಗಂಡು ಹೆಣ್ಣಿನ ಪ್ರೀತಿ ಮೋಹದಿಂದ ಇದೆಲ್ಲ ಬೆಳೆದು ವಿಶ್ವದ ಸೃಷ್ಟಿಯಾಗತ್ತೆ. ಅದಕ್ಕೆ ಹೇಳ್ತಾರೆ ಕೆರೆ ಒಂದು, ಒಂದೇ ಕೆರೆ, ಆದರೆ ಕೇಂದ್ರದಿಂದ ಅಲೆಯ ಬಳೆಗಳು ನೂರು. ಯಾವುದೋ ಒಂದು ಕೇಂದ್ರದಿಂದ ಕೆರೆ ಇರುತ್ತೆ, ಅದರಲ್ಲಿ ಒಂದು ಕಲ್ಲನ್ನು ಹಾಕಿದಾಗ ಅದರಲ್ಲಿ ಅಲೆಯ ಬಳೆಗಳು ಬೇಕಾದಷ್ಟು ಪ್ರಾರಂಭ ಆಗಿ ಅದರ ಕೇಂದ್ರದಿಂದ ದೂರ ದೂರಕ್ಕೆ ಹೋಗ್ತಾ ಹೋಗುತ್ತೆ. ಹಾಗೇನೆ ಹರಿವಂತೆ ಸಂಸಾರ ಮಂಕುತಿಮ್ಮ, ಈ ಸಂಸಾರವು ಹಾಗೆ ಈ ಒಂದು ಕೇಂದ್ರದಿಂದ ಹೊರಬರ್ತಕ್ಕಂಥ ಅಲೆಗಳ ರೂಪದಲ್ಲಿ ಮನೆ, ಊರು, ರಾಷ್ಟ್ರ, ಸಂಘ ಈ ವಿಧಿಯಲ್ಲಿ ಬೆಳೀತಾ ಹೋಗ್ತಾ ಇರುತ್ತೆ ಸಂಸಾರ. ಅಗೆದು ಗೊಬ್ಬರ ಬಿಕ್ಕಿ ನೀರೆರೆದು ತೋಟಿಗನು, ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ. ಅಗೆದು ಗೊಬ್ಬರ ಬಿಕ್ಕಿ ನೀರೆರೆದು ತೋಟಿಗನು, ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ.
ನಗುವೊಂದು ಅರೆ ನಿಮಿಷ ನಗಲು ಬಾಳ್ ಮುಗಿಯುವುದು ನಗುವೊಂದು ಅರೆ ನಿಮಿಷ ನಗಲು ಬಾಳ್ ಮುಗಿಯುವುದು ಮುಗುಳು ದುಡಿತಕ್ಕೆ ತಣಿಸು ಮಂಗುತಿಮ್ಮ ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ ನೆಲವನ್ನು ಅಗೆದು ಗೊಬ್ಬರ ಹಾಕಿ ನೀರು ಹಾಕಿ ತೋಟಗಾರ ಏನು ಮಾಡ್ತಾನೆ ಒಂದು ಗುಲಾಬಿ ಗಿಡವನ್ನು ಬೆಳೆಸ್ತಾನೆ ಆ ಗುಲಾಬಿ ಹೂವು ಅಂದವಾಗಿ ಅರಳಿಕೊಂಡು ಬೆಳೆದಿರುತ್ತೆ ಅದರ ಜೊತೆಯಲ್ಲಿ ಅದನ್ನು ಹೆಚ್ಚು ಅದರ ಸೊಗ ಮಾಡಲಿಕ್ಕೆ ಅದರ ಪೋಷಣೆಗಾಗಿ ಆ ತೋಟಿಗ ಪಾಪ ಆ ಮುಳ್ಳಿನ ಇರಿತಗಳನ್ನು ಸಹಿಸ್ಕೊಳ್ತಾನೆ ಇದೆಲ್ಲ ಸಹಿಸ್ಕೊಂಡು ಕೊನೆಗೆ ಅನುಭವಿಸೋದೇನವನು ನಗೆ ಒಂದು ಅರೆ ನಿಮಿಷ ಆ ಹೂವನ್ನು ನೋಡಿ ಒಂದು ಅರ್ಧ ನಿಮಿಷ ನಗುತ್ತಾನೆ ಆ ನಗುತ್ತಾ ಇದ್ದ ಹಾಗೆ ಆ ಬಾಳು ಏನು ಕೆಲಸ ಆಯಿತೋ ಅದು ಮುಗಿಯುತ್ತೆ ಅಂದರೆ ಮುಗುಳು ದುಡಿತಕ್ಕೆ ತಣಿಸು ಮಂಗುತಿಮ್ಮ ಇವನು ಬಹಳ ಕಷ್ಟಪಟ್ಟು ಮುಳ್ಳಿರಿತಗಳನ್ನು ಸಹಿಸಿಕೊಂಡು ಗುಲಾಬಿಯನ್ನು ಬೆಳೆಸ್ತಾನೆ ಗುಲಾಬಿ ಆ ಅರಳಿ ನಿಂತಾಗ ಅದನ್ನು ನೋಡಿ ಸಂತೋಷಪಟ್ಟಾಗ ತಾನು ದುಡಿದಕ್ಕೆ ಸಮಾಧಾನವಾಯಿತು ಸಂತೋಷವಾಯಿತು ಅಂತ ಹೇಳಿ ಆ ದುಡಿತಕ್ಕೆ ಸಾರ್ಥಕತೆಯನ್ನು ಪಡ್ಕೊಳ್ತಾನೆ ಹಾಗೆ ಇದನ್ನು ಬಹಳ ಹೆಚ್ಚಾಗಿ ನಮ್ಮ ಜೀವನದ ಬದುಕಿಗೂ ಅನ್ನಿಸ್ಬೋದು ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಸಂಸಾರ ಇದೆಲ್ಲವನ್ನು ಕೂಡ ಬೆಳೆದು ದೊಡ್ಡವರನ್ನಾಗಿ ಮಾಡುವಾಗ ಅನೇಕ ಕಷ್ಟ ನಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸ್ತೇವೆ ಆದರೆ ಮಕ್ಕಳು ಬೆಳೆದು ನಿಂತಾಗ ಅವರ ಮುಂದೆ ಪ್ರವರ್ಧಮಾನಕ್ಕೆ ಬಂದಾಗ ಅವರು ಸಂತೋಷವಾಗಿ ಜೀವನದಲ್ಲಿದ್ದಾಗ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ ಅದೇ ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ ತಪ್ಪು ಸರಿಗಳ ತೂಕ ಅಳೆಯ ಕುಳಿತವನೊಬ್ಬ ತಪ್ಪು ಸರಿಗಳ ತೂಕ ಅಳೆಯ ಕುಳಿತವನೊಬ್ಬ ಬೆಪ್ಪನಾರ್ ಭೂಮರಲಿ ಮಂಗುತಿಮ್ಮ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಇದು ಅಪ್ಪಾಲೆ ತಿಪ್ಪಾಲೆ ಅಂತ ಒಂದು ಆಟ ಬಹುಶಃ ಇವತ್ತು ಯಾರು ಅದನ್ನು ಆಡೋದಿಲ್ಲ ಬಹಳ ಹಿಂದೆ ಹೆಣ್ಣುಮಕ್ಕಳು ಎರಡು ಕೈಯನ್ನು ಒಬ್ಬರೊಬ್ಬರು ಜೋಡಿಸ್ಕೊಂಡು ದಾವಣಿ ಉಟ್ಕೊಂಡು ಬರೀ ಉದ್ದನೆ ಜಡೆ ಹಾಕ್ಕೊಂಡು ಸುತ್ತ ಸುತ್ತೋರು ಆ ಸುತ್ತ ಇದ್ದಾಗ ಆ ಜಡೆನೂ ಒಂದು ಸುತ್ತೊಡೆಯೋದು ಹಾಕ್ಕೊಂಡಿರ್ತಕ್ಕಂಥ ಲಂಗಗಳ ನೆರಿಗೆ ಕೂಡ ಒಳ್ಳೆ ಸಂತೋಷವಾದ ನೀರಿನ ಅಲೆ ಥರ ಸುತ್ತೊಡಿತಾ ಇರೋದು ಹೀಗೆ ಸುತ್ತಾಡಿ ಸುತ್ತಾಡುವಾಗ ಅಪ್ಪಾಲೆ ತಿಪ್ಪಾಲೆ ಅಂತ ಈ ಆಟ ಇವತ್ತು ಹುಡುಗರು ಸುತ್ತಕ್ಕೆ ಹೋದರೆ ತಲೆ ತಿರುಗಿ ಬಿದ್ದು ಬಿಡ್ತಾರೆ ಅಂತ ಬಹುಶಃ ಹೆದರಿಕೆ ಅಂತ ಕಾಣುತ್ತೆ ಆ ಸುತ್ತಾಡೋ ಆಟಕ್ಕೆ ಹೋಗೋದೇ ಇಲ್ಲ ಇವತ್ತು ಆ ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಈ ತಿರುಗಿಬಿಟ್ಟು ಕೆಳಗಡೆ ಬಿದ್ದು ಹೋಗ್ಬಿಡ್ತಾನೆ ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ ಇನ್ನೊಬ್ಬ ಸ್ವಪ್ನ ಲೋಕದಲ್ಲಿ ಅಲ್ಲೇನೋ ಆಗುತ್ತೆ ಅಲ್ಲೇನೋ ಚೆನ್ನಾಗಿರುತ್ತೆ ಅಲ್ಲಿ ಹಾಗಿರುತ್ತೆ ಅಂತ ಹೇಳಿ ಕೈಗೆ ಇಟ್ಟುಕದೇ ಇರತಕ್ಕಂಥ ವಿಷಯಗಳನ್ನ ಕುರಿತು ಆಲೋಚನೆ ಮಾಡ್ತಾ ತಿರೆಯ ಈ ಭೂಮಿಯನ್ನು ಮರೆತು ಕುಳಿತವನು ಇನ್ನೊಬ್ಬ ತಪ್ಪು ಸರಿ ತೂಕವ ಅಳೆಯ ಕುಳಿತವನೊಬ್ಬ ಇವನೇನು ಮಾಡ್ತಾನೆ ಅಂದರೆ ಯಾವ ಕೆಲಸಕ್ಕೂ ಹೋಗುವುದಿಲ್ಲ ತಪ್ಪು ಸರಿಗಳನ್ನು ಅಳಿತಾ ಕೂತ್ಕೊಂಡಿರ್ತಾನೆ ಇವನು ಇನ್ನೊಬ್ಬ ಈ ಮೂರು ಜನದಲ್ಲಿ ಬೆಪ್ಪನ ಆರು ಮೂವರಲ್ಲಿ ಮಂಕುತಿಮ್ಮ ಯಾರು ಬೆಪ್ಪರು ಅಂತ ಇದರಲ್ಲಿ ಬೇರೆ ಅರ್ಥ ಕೂಡ ಉಂಟು ಅಪ್ಪಾಲೆ ತಿಪ್ಪಾಲೆ ತಿರುಗೋದು ಅಂದರೆ ಸುಮ್ಮನೆ ಸುತ್ತಾ ಇರೋದು ಯಾವ ರೀತಿಯ ಪ್ರವರ್ಧಮಾನ ಪ್ರಗತಿ ಕೂಡ ಇಲ್ಲ ಅವನು ಸುಮ್ಮನೆ ಅಲ್ಲೇ ಸುತ್ತಕೊಂಡು ಕೆಳಗೆ ಬಿದ್ದು ಹೋಗ್ತಾ ಇರ್ತಾನೆ ಇನ್ನೊಬ್ಬ ಯಾವುದೋ ಕೈಗೆ ಕಾಣದೇ ಇರ್ತ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತುವನ್ನು ಪಡೆಯುವ ದಿಶೆಯಲ್ಲಿ ಹೊರಟು ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ಕೆಲಸವನ್ನು ಕರ್ತವ್ಯವನ್ನು ಬಿಟ್ಟು ವಿಮುಖನಾಗ್ತಾನೆ ಇನ್ನು ಮೂರ್ನವರಿದ್ದಾರೆ ನೋಡಿ ಇವರು ಲಾಲ್ಬಾಗ್ನಲ್ಲಿ ಬೆಳಗಾಗಿದ್ದು ವಾಕಿಂಗ್ ಹೋಗಿ ಕೂತ್ಕೊಂಡಿರ್ತಾರಲ್ಲ ಅವ್ರುಗಳು ಅವ್ರು ಮಾತಾಡ್ತಾ ಇರ್ತಾರೆ ಬಿಲ್ ಕ್ಲಿಂಟನ್ ಮಾಡಿ ಸರಿಯಲ್ಲ ಪ್ರೈಮ್ ಮಿನಿಸ್ಟರ್ ವಾಜಪೇಯಿ ಹಾಗೆ ಮಾಡಬೇಕಾಗಿತ್ತು ಪರ್ಯಾಯವಾದ ಲೋಕಸಭೆ ರಾಜ್ಯಸಭೆಗಳನ್ನು ಏನೋ ಇವರೇ ಎಲ್ಲ ತೀರ್ಮಾನ ಮಾಡಿ ಅಲ್ಲಿ ರಾಜ್ಯವನ್ನು ಆಳುವ ರೀ ಧೋರಣೆಯಲ್ಲಿ ಮಾತಾಡ್ತಾ ಇರ್ತಾರೆ ಇವ್ರ ಕೆಲಸ ಏನಪ್ಪ ಅಂದರೆ ತಪ್ಪು ಸರಿಗಳನ್ನು ಅಳಿತಾ ಕೂತ್ಕೊಳ್ಳೋದು ಅವನು ಮಾಡಿ ಸರಿಯಲ್ಲ ಇವನು ಮಾಡಿ ಸರಿಯಲ್ಲ ತನ್ನ ವಿಷಯ ಮಾತ್ರ ಹೇಳೋದಿಲ್ಲ ಉಳಿದೋರ ವಿಷಯ ಮಾತ್ರ ಮಾತಾಡ್ತಾ ಇರ್ತಾರೆ ಇವನ್ನ ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ ಈ ಮೂರು ಜನದಲ್ಲಿ ಬೆಪ್ರೆ ಯಾರು ಅಂತ ಎಲ್ಲರೂ ಕೂಡ ಸಮಾನವಾಗಿ ಬೆಪ್ರೆ ಬರಿಯ ಹೆಣ್ ಬರಿಯ ಗಣ್ ಎಂಬುದಿಳೆಯೊಳಗಿಲ್ಲ ಬೆರಕೆ ಎಲ್ಲರೂ ಮರ್ಧನಾರೀಶನಂತೆ ಬರಿಯ ಹೆಣ್ ಬರಿಯ ಗಣ್ ಎಂಬುದಿಳೆಯೊಳಗಿಲ್ಲ ಬೆರಕೆ ಎಲ್ಲರೂ ಮರ್ಧನಾರೀಶನಂತೆ ನರತೆಯಣು ನಾರಿಯಲಿ ನಾರಿತ್ವ ನರನೊಳನು ನರತೆಯಣು ನಾರಿಯಲಿ ನಾರಿತ್ವ ನರನೊಳನು
ತಿರುಚಿ ತಿರುವುದು ಮನವ ಮಂಗುತಿಮ್ಮ. ಬರಿಯ ಹೆಣ್ಣು ಬರಿಯ ಗಂಡು ಎಂಬುದು ಇಳೆಯೊಳಗಿಲ್ಲ. ಈ ಬದುಕಿನಲ್ಲಿ ಬರೀ ಗಂಡು ಸಂತಾನ ಹೆಣ್ಣು ಸಂತಾನ ಅಂತ ಪ್ರತ್ಯೇಕ ಇಲ್ಲ. ಬೆರಕೆ ಎಲ್ಲರೂ ಅರ್ಧನಾರೀಶನಂತೆ, ಅರ್ಧನಾರೀಶನ ಕಲ್ಪನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಪರಮೇಶ್ವರ ಅರ್ಧ ಭಾಗ ನಾರಿ, ಅರ್ಧ ಭಾಗ ಪುರುಷ. ಹಾಗೆ ನರತೆ ಅಣು ನಾರಿಯಲ್ಲಿ, ನಾರಿ ಇತ್ವ ನರನೊಳನು, ಮನುಷ್ಯನ ಪುರುಷನ ಇರತಕ್ಕಂಥ ಒಂದು ಧೈರ್ಯ ಸಾಹಸ, ಈ ಎಲ್ಲ ಕೆಲವು ಅಂಶಗಳು ಹೆಣ್ಣಿನಲ್ಲೂ ಕೂಡ ಇರುತ್ತೆ. ಹೆಣ್ಣಿನಲ್ಲಿರ್ತಕ್ಕಂಥ ಮಮತೆ, ಪ್ರೀತಿ, ವಿಶ್ವಾಸ, ಹಾರೈಕೆ ಮತ್ತು ಇದೆಲ್ಲ ಬಹಳ ನವಿರಾಗಿರ್ತಕ್ಕಂಥ ಮಧುರವಾಗಿರ್ತಕ್ಕಂಥ ಭಾವನೆಗಳು ಕೂಡ ಗಂಡಿನಲ್ಲಿರುತ್ತೆ. ಹಾಗಾಗಿ ಗಂಡು ಹೆಣ್ಣು ಅಂತಕ್ಕಂಥ ಪ್ರತ್ಯೇಕತೆ ಇಲ್ಲ. ಬರಿಯ ಹೆಣ್ಣು ಬರಿಯ ಗಂಡು ಎಂಬುದು ಇಳೆಯೊಳಗಿಲ್ಲ. ಬೆರಕೆ ಎಲ್ಲರೂ ಅರ್ಧನಾರೀಶನಂತೆ. ಈ ನರನ ಗುಣ, ನಾರಿಯ ಗುಣ ಇದು ತಿರುಚು ತಿರುವುದು ಮನವ ಮಂಕುತಿಮ್ಮ. ಹರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ ಕರುಮದವತಾರಗಳು ಋಣಲತೆಯ ಚಿಗುರೋ. ಹರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ ಕರುಮದವತಾರಗಳ ಋಣಲತೆಯ ಚಿಗುರೋ. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ, ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿ ಮಾರಿಯಾದೀತು ಮಂಗುತಿಮ್ಮ. ಅರಿ ಮಿತ್ರ ಸತಿ ಪುತ್ರ ಬಂಧು ಬಳಗ ಇವರೆಲ್ಲ ಕರ್ಮದವತಾರಗಳು ಋಣಲತೆಯ ಚಿಗುರು. ಶತ್ರುಗಳು, ಮಿತ್ರರು, ಹೆಂಡತಿ, ಮಕ್ಕಳು, ಬಂಧು ಬಳಗ ಇವರೆಲ್ಲ ಒಂದು ಕರ್ಮದ ಅವತಾರ ಅಂತ. ಬಹುಶಃ ಅದಕ್ಕಂತ ಕಾಣುತ್ತೆ, ಯಾರು ಮಾತಾಡಿದ ಅಯ್ಯೋ ನನ್ನ ಕರ್ಮ, ಮಗನ ವಿಷಯ ಮಾತಾಡಬೇಕಾದ್ರೆ ಗಂಡ ಹೆಂಡತಿ ವಿಷಯ ಅಯ್ಯೋ ನನ್ನ ಕರ್ಮ ಅಂತಾನೆ ಮಾತಾಡ್ತಾರೆ ಹೊರತು ಯಾರು ಸಂತೋಷವಾಗಿ ಹೇಳೋದಿಲ್ಲ. ಅದನ್ನೇ ಗುಂಡಪ್ಪನವ್ರು ಬಹುಶಃ ಕೇಳಿದ್ದಾರೆ ಅಂತ ಕಾಣುತ್ತೆ. ಕರ್ಮದ ಅವತಾರಗಳು ಇವು, ಋಣಲತೆಯ ಚಿಗುರು ಇದೆಲ್ಲ ಋಣಭಾರ, ಇವನು ತೀರಿಸ್ತೇಬೇಕು. ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿ ಬಂಧುಗಳು ಇವರೆಲ್ಲರಿಗೂ ಕೂಡ ಋಣವನ್ನು ತೀರಿಸ್ಬೇಕಲ್ಲ ಅಂತಾನೆ ಎಷ್ಟೋ ಸರಿ ಬಂಧು ಬಾಂಧವರ ಮನೆ ವಿಷಯಕ್ಕೆ ನಾವು ಮಾತಾಡೋದು. ಮಾಡಬೇಕು ಸಂತೋಷ ಪ್ರೀತಿ ಅಂತಲ್ಲ, ಋಣವನ್ನು ತೀರಿಸಬೇಕು ಅಂತ. ಅದಕ್ಕೆ ಋಣಲತೆಯ ಚಿಗುರು ಇದು ಹೇಗಿದೆ ಅಂದರೆ, ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿಮಾರಿಯಾದೀತು ಮಂಕುತಿಮ್ಮ. ನೀನೇ ಏನು ಕಾಪಾಡ್ತಾ ಇದೆಯಲ್ಲ ಸಂಸಾರ, ಅವೆಲ್ಲ ಸೇರಿಕೊಂಡು ನಿನ್ನನ್ನು ಕುರಿಯನ್ನಾಗಿ ಮಾಡಿಬಿಟ್ಟಿದ್ದೇವಂತ. ಅಂದರೆ ಅವುಗಳು ಹೇಳಿದಾಗ ನೀನು ಕೇಳುವಂಥ ಪರಿಸ್ಥಿತಿ ಬಂದು ಹೋಗಿದೆ. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿಮಾರಿಯಾದೀತು ಮಂಕುತಿಮ್ಮ. ಈ ಸಂಸಾರ ನಾವು ಹಾಗೆಯೇ ಮನಸ್ಸನ್ನು ಸ್ವಲ್ಪ ಹೆಚ್ಚಿನ ಗಮನ ಕೊಡದೆ ಹೋದ ಪಕ್ಷದಲ್ಲಿ ಉರಿಮಾರಿಯಾಗಿ ನಮ್ಮನ್ನೇ ತಿಂದು ಹಾಕುವಂತಹ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕು. ಇದಕ್ಕೆ ಪೂರ್ವಕವಾಗಿ ಒಂದು ಕಡೆ ಹೇಳಿದ್ದಾರೆ, ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ ಹಂಗಿಸುವ ಛಲವುಳ್ಳ ಸತಿಪುತ್ರ ಸಕರೋ ಬಂಗಾರದ ಸಿಜುಚ್ಚೆ ಸಿಂಗಾರದ ಬಟ್ಟೆ ನಮ್ಮ ಮಂಗಬುದ್ಧಿಯ ಜನರು ಮಂಕುತಿಮ್ಮ. ಇಂಗಿತಜ್ಞತೆಯಿಂದಿರತಕ್ಕಂಥ ಬಂಧು ಪರಿವಾರ ಜೊತೆಗೆ ನಮ್ಮನ್ನು ಹಂಗಿಸ್ತಕ್ಕಂಥ ಸತಿಪುತ್ರ ಸಕರು, ಬಹುಶಃ ಹೆಂಗಸರು ಬೇಜಾರು ಮಾಡ್ಕೋಬಾರ್ದು, ಪತಿಪುತ್ರ ಸಕರು ಅಂತಲೂ ಹೇಳ್ಕೋಬೋದು, ಸತಿಗೊಬ್ಬರಿಗೆ ಅಲ್ಲ ಪತಿಗೂ ಸೇರುತ್ತೆ. ಬಂಗಾರದ ಸಿಜುಚ್ಚೆ ಸಿಂಗಾರದ ಬಟ್ಟೆ ಎನ್ನುವ ಏನೋ ಒಂದು ಕೂರಲುಗಿನಿಂದ ನಿಮಗೆ ಬರೆ ಹಾಕ್ತೀನಿ ಅಂದರೆ ಹಾಕೋದು ಹಾಕ್ತೀರಿ, ಬಂಗಾರ ಸಲಾಕೆಯಲ್ಲಿ ಹಾಕಿ ಅಂತ ಹೇಳಿದಾಗ ಆಗತ್ತೆ ಅಷ್ಟೇ. ಬಂಗಾರ ಸಲಾಕೆಯಲ್ಲಿ ಹಾಕಿದ್ರು ಅಷ್ಟೇ, ಕಬ್ಬಿಣ ಸಲಾಕೆಯಲ್ಲಿ ಹಾಕಿದ್ರು ಅಷ್ಟೇ, ಆಗುವಂಥ ಗಾಯ ಆಗುದೇನೆ. ಅದು ನಮ್ಮ ಮನಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ಇದಿರಲಿ ಅಂತೇಳಿ ಹೀಗೆ ನಾವೇ ಬಯಸಿ ಸ್ವೀಕರಿಸಿರ್ತಕ್ಕಂಥ ಕೆಲವು ನೋವುಗಳು ಅನ್ನೋ ಮಾತನ್ನು ತಿಳಿಸಿ ಹೇಳಿದ್ದಾರೆ. ದೇಹವೆಂಬುದು ಕುದುರೆ ಆತ್ಮನದರಾರೋಹಿ ವಾಹನವನ್ ಉಪವಾಸ ವಿರಿಸೆ ನಡೆದೀತೇ. ದೇಹವೆಂಬುದು ಕುದುರೆ ಆತ್ಮನದರಾರೋಹಿ ವಾಹನವನ್ ಉಪವಾಸ ವಿರಿಸೆ ನಡೆದೀತೇ. ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ. ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ. ಸ್ನೇಹ ಎರಡಕಂ ಉಚಿತ ಮಂಕುತಿಮ್ಮ. ದೇಹ ಎಂಬುದು ಒಂದು ಕುದುರೆ, ಆತ್ಮ ಅದರ ಆರೋಹಿ. ಈ ಕುದುರೆ ನಡೆಸ್ತಾ ಇರತಕ್ಕಂಥವನು ಆತ್ಮ. ಹೀಗಿರುವಾಗ ನಾನು ಆತ್ಮವನ್ನು ವಿಕಸನಗೊಳಿಸಬೇಕು, ಆತ್ಮವನ್ನು ಅರ್ಥ ಮಾಡಿಕೊಳ್ಬೇಕು, ಮೋಕ್ಷ ಪಡೀಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ದೇಹವನ್ನು ದಂಡಿಸಿದರೆ ವಾಹನವನ್ನು ಉಪವಾಸ ವಿರಿಸೆ ನಡೆದೀತೆ. ಜೊತೆಗೆ ಯಾರು ಆರೋಹಿಯಾಗಿದ್ದಾನೆ ಆತ್ಮ, ಇದನ್ನು ಜಾಗ್ರತೆ ತಪ್ಪಿ ನಡೆಸಿದರೆ ದೇಹ ಎಲ್ಲೋ ಹೋಗ್ಬಿಡುತ್ತೆ. ಹಾಗೆ ದೇಹ ಮತ್ತು ಆತ್ಮದ್ದು ಪರಸ್ಪರ ಸ್ನೇಹದಿಂದ ಎರಡೂ ಉಚಿತವಾಗಿದ್ದಾಗ ಮಾತ್ರ ಯಾತ್ರೆ ಸುಖವಾಗಿ ನಡೆಯುತ್ತೆ. ಇಲ್ಲದೆ ಹೋದರೆ ಬರೀ ದೇಹವನ್ನು ದಂಡಿಸಿದರೆ ಏನು ಉಪಯೋಗ ಇಲ್ಲ. ಮುಕ್ಕೋಟಿ ದೇವತೆಗಳು ಆಳುತಿಹ ಲೋಕದಲ್ಲಿ
ದಿಕ್ಕು ಕಾಣದೆ ಜೀವಿ ಅಲೆಯುವುದಚ್ಚರಿಯೇ. ಮುಕ್ಕೋಟಿ ದೇವತೆಗಳು ಆಳುತಿಹಲೋಕದಲ್ಲಿ ದಿಕ್ಕುಗಾಣದೆ ಜೀವಿ ಅಲೆಯುವುದಚ್ಚರಿಯೇ. ಒಕ್ಕಟ್ಟ ನೊಡೆಯರೇ ಕಲಿಯದಿರೆ ನಮ್ಮ ಗತಿ, ಒಕ್ಕಟ ನೊಡೆಯರೇ ಕಲಿಯದಿರೆ ನಮ್ಮ ಗತಿ, ಇಕ್ಕಟ್ಟು ತಪ್ಪುವುದೇ ಮಂಕುತಿಮ್ಮ. ನಮಗೆ ತೊಂದರೆ ಜಾಸ್ತಿ ಇದೆ ದೇವರ ನಂಬಿದ್ರು ಕೂಡ. ಯಾಕೆ ಹೀಗಾಗಿದೆ ಅನ್ನೋಕ್ಕೆ ವಿಶೇಷವಾದ ತರ್ಕ ಕೊಡ್ತಾರೆ ಗುಂಡಪ್ಪನವರು. ಮುಕ್ಕೋಟಿ ದೇವತೆಗಳು ಆಳುತಿಹ ಈ ಲೋಕದಲ್ಲಿ, ಈ ಲೋಕವನ್ನು ಆಳ್ತಾ ಇರೋರು ಯಾರಪ್ಪ ಅಂದ್ರೆ ಮುಕ್ಕೋಟಿ ದೇವತೆಗಳು. ಈ ದೇವರಲ್ಲಿ ಒಕ್ಕಟ್ಟ ನೊಡೆಯರೇ ಕಲಿಯದಿರೆ ಏನಾಗಿದೆ, ದೇವರುಗಳಲ್ಲೇ ಒಗ್ಗಟ್ಟಿಲ್ವಂತೆ. ಈ ದೇವರನ್ನ ಆ ದೇವರು ಬೈಯೋದು, ಆ ದೇವರು ಈ ದೇವರು ಬೈಯೋದು, ಹಿಂದೆ ಪುರಾಣದ ಕಥೆಗಳು ನೋಡಿದ ಗೊತ್ತಾಗುತ್ತೆ ಅವನು ಶ್ರೇಷ್ಠ, ಇವನು ಕಡಿಯವನು, ಅವನು ದೊಡ್ಡವನು ಅಂತ ಹೀಗೆ ಪರಸ್ಪರ ದೇವರುಗಳೇ ಜಗಳ ಆಡೋದನ್ನ ನೋಡಿದಾಗ ನಮಗೆ ದಿಕ್ಕುಗಾಣದೆ ಜೀವಿ ಅಲೆಯುವುದು ಅಚ್ಚರಿಯೇ. ದೇವತೆಗಳೇ ಇಷ್ಟೊಂದು ತೊಂದರೆ ಮಾಡಿಕೊಂಡು ಒಂದೊಂದು ದಿಕ್ಕಿನಲ್ಲಿ ಒಂದು ಕಡೆ ಓಡಾಡ್ತಾ ಇರಬೇಕಾದ್ರೆ ಇನ್ನು ಜೀವಿ, ನಾವು ಜೀವ ಇರ್ತಕ್ಕಂಥ ಜನ ದಿಕ್ಕುಗಾಣದೆ ಅಲೆಯುವುದು ಆಶ್ಚರ್ಯ ಆಗುತ್ತೆ, ಇಕ್ಕಟ್ಟು ತಪ್ಪುವುದೇ. ಹಾಗಾಗಿ ಮನುಷ್ಯ ಇಕ್ಕಟ್ಟಿ ಸಿಲುಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಮನವನಾಳುವುದು ಹಠದ ಮಗುವನಾಳುವ ನಯದೇ, ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೇ. ಮನವನಾಳುವುದು ಹಠದ ಮಗುವನಾಳುವ ನಯದೇ, ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೇ. ಅನುಕೂಲಿಸದು ಬರಿಯ ಕೂಗು ಬಡಿತನಗಳಿನದು, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ. ಮನಸ್ಸು ಇದೆಯಲ್ಲ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಮನಸ್ಸನ್ನು ಹೇಗೆ ಅಭ್ಯಾಸ ಮಾಡೋದು ಅಂದ್ರೆ ಇವತ್ತು ಅನೇಕ ಸಂಶೋಧನೆ ನಡೀತಾ ಇದೆ. ಮನಸ್ಸಿನಿಂದಲೇ ಮನಸ್ಸನ್ನು ಅರ್ಥ ಮಾಡ್ಕೋಬೇಕಾಗಿರುವುದು ಬಹಳ ಕಷ್ಟವಾದ ವಿಷಯ. ಬೇರೆ ಯಾವುದನ್ನಾದರೂ ಕೂಡ ಮನಸ್ಸಿನಿಂದ ಅರ್ಥ ಮಾಡ್ಕೋಬಹುದು, ಆದರೆ ಮನಸ್ಸನ್ನು ಅರಿಯಲಿಕ್ಕೆ ಮನಸ್ಸೇ ಬೇಕು. ಅದನ್ನ ಮನಸ್ಸು ಹೇಗಿದೆ ಅಂತ ಹೇಳ್ತಾರೆ, ಮನವನಾಳುವುದು ಹಠದ ಮಗುವನಾಳುವ ನಯದೇ. ಮನಸ್ಸನ್ನು ಆಳ್ತಕ್ಕಂಥದ್ದು ಹೇಗಪ್ಪ ಅಂದರೆ ಹಠ ಮಾಡ್ತಾ ಇರ್ತಕ್ಕಂಥ ಒಂದು ಮಗುವನ್ನು ಆಳುವ ರೀತಿಯಲ್ಲಿ. ತುಂಬ ಹಠ ಮಾಡುವ ಮಗುವನ್ನ ನೀವು ಬೈದು ಗದ್ದರ ಮಾಡಿದರೆ ಅದು ಕೇಳೋದಿಲ್ಲ, ಅದಕ್ಕೆ ನಿಧಾನಕ್ಕೆ ಸಮಾಧಾನ ಮಾಡಿ ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೆ. ಸವಿದಾಗಿರ್ತಕ್ಕಂಥ ಉಣಿಸನ್ನು ತಿಂಡಿ ತಿನ್ನಿಸ್ಕೊಡ್ಬೇಕು, ಒಳ್ಳೆ ಕಥೆಗಳು ಹೇಳಬೇಕು. ಹೀಗೆ ಹೇಳಿದರೆ ಮಗು ನಮ್ಮ ಮಾತನ್ನು ಕೇಳುತ್ತೆ. ಅನುಕೂಲಿಸೋದು ಬರಿಯ ಕೂಗು ಬಡಿತಗಳಿನ್, ಜೋರಾಗಿ ಕೂಗಾಗ್ಬಿಟ್ಟು ಕಿರಿಚಾಡಿ ಬೈದು ಮಾಡಿದರೆ ಆ ಮಕ್ಕಳು ಖಂಡಿತ ಕೇಳೋದಿಲ್ಲ. ಈಗಿನ ಕಾಲದಲ್ಲಂತೂ ಅದೆಲ್ಲ ತಾಯಂದ್ರಿಗೂ ಕೂಡ ಚೆನ್ನಾಗಿ ಪರಿಚಯ ಇರುವಂಥದ್ದು. ಆ ಕಾರಣಕ್ಕೋಸ್ಕರವೇ ಮನಸ್ಸನ್ನು ಹೇಗೆ ಹದಗೊಡೋದು ಅಂದರೆ, ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಅಂದರೆ ಸ್ವಲ್ಪ ಕೊಡಬೇಕು, ಸ್ವಲ್ಪ ಮರೆಸಬೇಕು. ಅಂದರೆ ಮನಸ್ಸನ್ನು ತುಂಬ ಕಠಿಣವಾಗಿಡೋಕ್ಕೂ ಬಿಡಬಾರ್ದು, ತುಂಬ ಮುದದಿಂದ ಎಲ್ಲ ಕಡೆ ಸ್ವೇಚ್ಛೆಯಾಗಿ ಬಂದ ಕಡೆ ಹೋಗೋ ಹಾಗೂ ಬಿಡಬಾರ್ದು. ಸ್ವಲ್ಪ ಕೊಟ್ಟಾಗಿ ಮಾಡಿ, ಸ್ವಲ್ಪ ಬಿಟ್ಟಾಗಿ ಮಾಡಿ. ಹೀಗೆ ಮನಸ್ಸನ್ನು ನಾವು ಮಗುವನ್ನು ಹೇಗೆ ನಿಯಂತ್ರಣ ಮಾಡ್ತೀವೋ ಹಾಗೆ ಸ್ವಲ್ಪ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ. ಮರಣಶಯ್ಯಯದೆಂದು ತಿಳಿದೊಡಂ ರೋಗಿಯನು ಹರಣವಿರುವನ್ನೆಗಂ ಪರಿಚರಿಸುವಂತೆ. ಮರಣಶಯ್ಯೆ ಅದೆಂದು ತಿಳಿದೊಡಂ ರೋಗಿಯನು ಹರಣವಿರುವನ್ನೆಗಂ ಪರಿಚರಿಸುವಂತೆ. ಸ್ಥಿರವಲ್ಲ ಈ ಲೋಕ ಆದೊಡಂ ಅದುಳ್ಳನಕ, ಸ್ಥಿರವಲ್ಲ ಈ ಲೋಕ ಆದೊಡಂ ಅದುಳ್ಳನಕ, ಚರಿಸು ನೀನ್ ಆಳಾಗಿ ಮಂಕುತಿಮ್ಮ. ನಾವು ಈ ಜಗತ್ತಲ್ಲಿ ಏನಾದರೂ ಕೂಡ ಕೆಲಸ ಮಾಡ್ತಾ ಇರಬೇಕು, ಕೆಲಸದಲ್ಲಿ ತುಂಬ ಬೇಸರವಾಗತ್ತೆ. ಏನಪ್ಪ ಈ ಜಗತ್ತಲ್ಲಿ ಎಷ್ಟು ಮಾಡಿದ್ರು ಇಷ್ಟೇ, ಎಲ್ಲ ಬಿಟ್ಟು ನಾವು ಹೋಗ್ಬಿಡೋಣ ಅಂತ ಅನಿಸುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಮರಣಶಯ್ಯೆ ಅದು ಎಂದು ತಿಳಿದೋಣ ರೋಗಿಯನು ಹರಣವಿರುವನ್ನೆಗಂ ಪರಿಚರಿಸುವಂತೆ. ಗೊತ್ತಿದೆ ನೋಡಿ ಸ್ವಾಮಿ, ಇವ್ರು ಹೋಗ್ಬಿಡ್ತಾರೆ, ಯೋಚನೆ ಎಲ್ಲ ಕೋಮಾ ಸ್ಟೇಜಲ್ಲಿದ್ದಾರೆ, ಇನ್ನು ಯಾವತ್ತು ಹೋಗ್ತಾರೋ ಗೊತ್ತಿಲ್ಲ, ಸುಮ್ಮನೆ ಹೋಗೋದನ್ನು ಕಾಯ್ತಾ ಇರಬೇಕಷ್ಟೇಯಾ ಅಂತ ಹೇಳ್ತಾರೆ. ಆದರೂ ನಾವೇನು ಮಾಡ್ತೇವೆ, ಅವರ ಜೀವ ಇರುವವರೆಗೂ ಕೂಡ, ಮರಣಶಯ್ಯ ಎಂದು ಗೊತ್ತಿದ್ರು ಕೂಡ ಜೀವ ಇರುವವರೆಗೂ ಕೂಡ ರೋಗಿಯನ್ನು ನಾವು ಪರಿಚಯ ಮಾಡಿ ಉಪಚಾರ ಮಾಡ್ತಾ ಇರ್ತೇವೆ. ಹಾಗೇನೆ ಈ ಜಗತ್ತು ಸ್ಥಿರವಲ್ಲ, ಇಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಶ್ವರ, ಇದೆಲ್ಲವೂ ಇಲ್ಲಿಂದ ಬಿಟ್ಟು ಹೋಗ್ತಕ್ಕಂಥದ್ದು ಅನ್ನುವುದನ್ನು ತಿಳಿದಿದ್ರೂ ಸಹ ಲೋಕವು ಆದೊಡಂ ಅದುಳ್ಳನಕ ಚರಿಸು ನೀನಾಳಾಗಿ. ಆದರೂ ಕೂಡ ಜೀವ ಈ ಜಗತ್ತು ಇರುವವರೆಗೂ ಕೂಡ, ನಾನು ಈ ಬದುಕಿನಲ್ಲಿ ಇರುವವರೆಗೂ ಕೂಡ ನಾನು ಈ ಜಗತ್ತಿನ ಆಳಾಗಿ ನಾನು ದುಡಿಬೇಕು, ಈ ಜಗತ್ತಿನ ಸಂಸಾರದ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸಬೇಕು ಅನ್ನೋದನ್ನು ತಿಳಿಸಿದ್ದಾರೆ.
ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದಲಂಕಾರ ಮನಸ್ಸಿನುದ್ಧಾರ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದಲಂಕಾರ ಮನಸ್ಸಿನುದ್ಧಾರ ಭಾವವಂ ಈ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವ ಭಾವವಂ ಕ್ಷುಲ್ಲ ಜಗದಿಂದ ಬಿಡಿಸಿ ಮೇಲ್ವೈವ ಆವುದಾದೊಡಂ ಒಳಿತು ಮಂಕುತಿಮ್ಮ. ಈ ದೇವರು ಅನ್ನೋದ್ರ ಬಗ್ಗೆ ಈಗಾಗಲೇ ಹೇಳಿದ್ವಿ, ಮುಕ್ಕೋಟ ದೇವತೆಗಳ ಬಗ್ಗೆ. ಈ ದೇವ್ರ ನಂಬ್ತೀವ ಅಂತ ಕೇಳಿದ್ರೆ ನಾವು ಹೇಳೋದು ಕಷ್ಟ, ಯಾಕೆ ನಂಬದಿರ್ದನೋ ತಂದೆ ನಂಬಿದನೋ ಪ್ರಹ್ಲಾದ, ನಂಬಿಯಂ ನಂಬದಿರು ಇಬ್ಬಂದಿ ನೀನು. ನಾವು ಆಸ್ತಿಕರು ಅಲ್ಲ ನಾಸ್ತಿಕರು ಅಲ್ಲ, ನಮ್ಮ ಪರಿಸ್ಥಿತಿ ಹೇಗೆ ಅಂದರೆ ಸಿಂಬಳದಿ ನೋಣ ನೀನು ಮಂಕೋತಿಂಬ, ಸಿಂಬಳದಲ್ಲಿ ನೊಣ ಬಿದ್ದರೆ ಹೇಗೆ ವಿಲಿ ವಿಲಿ ಒದ್ದಾಡುತ್ತೋ ಹಾಗೆ ನಾವು ಕೂಡ ಪರಿಪೂರ್ಣರಾಗಿ ಆಸ್ತಿಕರು ಅಲ್ಲ ನಾಸ್ತಿಕರು ಅಲ್ಲ. ಆದರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ. ಜೀವನಕ್ಕೆ ಒಂದು ಅಲಂಕಾರ ಇದ್ದ ಹಾಗೆ ಮನಸ್ಸಿನ ಉದ್ಧಾರ, ಮನಸ್ಸಿನ ಬೆಳವಣಿಗೆಗೆ ಅದರ ಉದ್ಧಾರಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು. ಅವರೆಷ್ಟು ಧನವಂತರ್ ಇವರೆಷ್ಟು ಯಶವಂತರ್ ಅವರೆಷ್ಟು ಬಲವಂತರ್ ಎನ್ನುವ ಕರುವಿನಲಿ, ಅವರೆಷ್ಟು ಧನವಂತರ್ ಇವರೆಷ್ಟು ಯಶವಂತರ್ ಅವರೆಷ್ಟು ಬಲವಂತರ್ ಎನ್ನುವ ಕರುವಿನಲಿ, ಭವಿಕ ನಿನಗೆಷ್ಟಿಹುದು ಮರೆತು ನೀಂ ಕೊರಗುವುದು, ಭವಿಕ ನಿನಗೆಷ್ಟಿಹುದು ಮರೆತು ನೀಂ ಕೊರಗುವುದು, ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ. ಭಾವವಂ ಕ್ಷುಲ್ಲ ಜಗದಿಂದ ಬಿಡಿಸಿ ಮೇಲ್ವೈವ, ಈ ಒಂದು ಜಗತ್ತಿನಿಂದ ಬಿಡಿಸಿ ನಮ್ಮನ್ನು ಸ್ವಲ್ಪ ಭಾಗವಾದರೂ ಕೂಡ ಮಾನಸಿಕವಾಗಿ ಮೇಲ್ಮಟ್ಟಕ್ಕೆ ಕರೆದೊಯ್ತಕ್ಕಂಥ ಈ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನಕ್ಕೆ ಒಳ್ಳೆಯದು. ಆದರೆ ಏನು ವಿಪರ್ಯಾಸ ಅಂದರೆ ನಾವು ದೇವ್ರ ಪೂಜೆ ಮಾಡುವಾಗಲೂ ಕೂಡ ಬೇರೆ ಬೇರೆ ವಿಷಯಗಳನ್ನು ವಿಚಾರ ಮಾಡ್ತೇವೆ. ಸರಿ ಫೋನ್ ಬಂತೆ, ಆಮೇಲೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಿದ್ದಾಯ್ತೆ, ಅವ್ನ ಮಗನ ತಿಂಡಿ ಕೊಟ್ಟಿಯಾ, ಜಾಸ್ತಿ ಉಪ್ಪಾಕ್ಬೇಡ, ಒಗ್ಗರಣೆ ಹಾಕಿದ್ಯಾ, ಇದೆಲ್ಲ ಮಾತಾಡ್ಕೋ ದೇವ್ರ ಮುಂದೆ ಕೂತ್ಕೋತೀವಿ. ಇಲ್ಲ ದೇವ್ರ ಪೂಜೆನೂ ಆಗೋಲ್ಲ, ಉಳಿದ ಕೆಲಸನೂ ಆಗೋದಿಲ್ಲ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿರ್ತಾರೆ, ದೇವಸ್ಥಾನದಲ್ಲಿ ಕೂತ್ಕೊಂಡು ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡೋದ್ರ ಬದಲು ದೇವ್ರು ಸುತ್ತ ಹೊಡಿತಾ ಪಕ್ಕದಲ್ಲಿ ಹಾಕೋಬಂದಿರೋರು ಒಡವೆ ಏನು ಹಾಕ್ಕೊಂಡಿದ್ದಾರೆ, ಸೀರೆ ಯಾವ್ದು ಹಾಕ್ಕೊಂಡಿದ್ದಾರೆ, ಯಾವತ್ತು ಅದನ್ನು ಬದಲಾವಣೆ ಮಾಡಿದ್ರು, ಅಲ್ಲಿ ಬಂದಿರೋರು ಮಗನ ಅವ್ರ ಗಂಡ ಗಂಡ ಬಿಟ್ಟು ಬೇರೆ ಯಾರು ಬಂದಿದ್ದಾರ, ಹೀಗೆ ಲೋಕದ ವಿಷಯಗಳನ್ನೇ ಕುರಿತು ನಾವು ಚಿಂತೆ ಮಾಡ್ತೇವೆ ಹೊರತು ಭಗವಂತನ ಕುರಿತು ಆಲೋಚನೆ ಮಾಡೋದಿಲ್ಲ. ದೇವಸ್ಥಾನಕ್ಕೆ ನಾವು ಹೋದ ಮೇಲೆ ಸಂಪೂರ್ಣವಾಗಿ ಭಗವಂತನ ನಮ್ಮ ಮನಸ್ಸು ನೆಡೆದಾಗ ಮಾತ್ರ ದೇವಸ್ಥಾನ ಈ ಮೇಲೆ ಹೇಳಿರ್ತಕ್ಕಂಥ ಮಾತು ಅರ್ಥವಾಗುತ್ತೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನಕ್ಕೆ ಅಲಂಕಾರ ಆಗತ್ತೆ. ಉರಿಯುತ್ತೀರೆ ಹೊಟ್ಟೆ ಕಿಚ್ಚು ಆರಿಸಲು ನೀರಲ್ಲಿ, ನರಕ ವೆದೆಯಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ, ಉರಿಯುತ್ತೀರೆ ಹೊಟ್ಟೆ ಕಿಚ್ಚು ಆರಿಸಲು ನೀರಲ್ಲಿ, ನರಕ ಎದೆಯಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ, ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ, ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ, ಕರುಬಿದನ ಹರಿಪೊರೆಗೆ ಮಂಕುತಿಮ್ಮ. ಅಯ್ಯೋ ಅವರಿದಾರಲ್ಲ ಏನ್ರಿ, ಅವರೆಷ್ಟು ಧನವಂತರ್, ಎಷ್ಟೊಂದು ದುಡ್ಡಿದೆ ಅವ್ರ ಹತ್ರ, ಕೀರ್ತಿವಂತರಾಗಿದ್ದಾರೆ, ಬಲವಂತರಾಗಿದ್ದಾರೆ, ಬಲಾಢ್ಯರಾಗಿದ್ದಾರೆ ಅಂತಕ್ಕಂಥ ಕರುವಿನಲ್ಲಿ ಹೊಟ್ಟೆ ಕಿಚನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀಂ ಕೊರಬಹುದು, ಶಿವನಿಗೆ ಕೃತಜ್ಞತೆಗೆ, ಅವರೇ ಅಷ್ಟೊಂದು ಶ್ರೀಮಂತರು ಇವರೇ ಶ್ರೀಮಂತರು ಅಂತ ಹೇಳೋದ್ರಲ್ಲಿ ನಿನಗೆ ಭಗವಂತ ಕೊಟ್ಟಿದ್ದಾನಲ್ಲ ಪ್ರಸಾದ ರೂಪವಾಗಿ, ಅದನ್ನು ಕುರಿತು ಸಮಾಧಾನ ಪಡೆದಲೇನೆ ಹೊಟ್ಟೆ ಕಿಚ್ಚು ಪಡ್ತೀಯಲ್ಲ, ಇದು ಶಿವನಿಗೆ ಕೃತಜ್ಞತೆಯೇ, ಶಿವನಿಗೆ ನೋಡ್ತಕ್ಕಂಥ ಕೃತಜ್ಞತೆಯೇ. ನಾವ್ಯಾವಲು ಕೂಡ ಇನ್ನೊಬ್ಬರಲ್ಲೇ ಇರ್ತಕ್ಕಂಥ ಏಳಿಗೆಯನ್ನು ಇನ್ನೊಬ್ಬರ ಯಶಸ್ಸನ್ನು ಕಂಡು ಕರುಪ್ತಾ ಹೋಗ್ತೇವೆ, ನಮಗೆ ಭಗವಂತ ಏನು ಪ್ರಸಾದ ಅಂತ ಕೊಟ್ಟಿದ್ದಾನೆ ಅದರಲ್ಲಿ ನಾವು ತೃಪ್ತಿ ಇಟ್ಕೊಂಡಿರೋದಿಲ್ಲ. ಅದಕ್ಕಾಗಿ ನಾವು ಸಂತೋಷ ಪಡಬೇಕು, ಭಗವಂತ ಉಳಿದೋರಿಗಿಂತ ನಮ್ಮ ಚೆನ್ನಾಗಿಟ್ಟಿದ್ದಾನೆ, ಅಂಗವೈಕಲ್ಯ ನಮ್ಮಲ್ಲಿಲ್ಲ, ನಾನು ಸಂತೋಷವಾಗಿದ್ದೇನೆ, ಮನಸ್ಸು ಚೆನ್ನಾಗಿದೆ, ಕೈಕಾಲು ಚೆನ್ನಾಗಿದೆ ಅಂತ ಇಷ್ಟು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನನಗೆ ಅಂತ ಹೇಳಿ ತೃಪ್ತ ಮನೋಭಾವ ನಮಗಿರಬೇಕು, ಇನ್ನೊಬ್ಬರನ್ನ ಏಳಿಗೆಯನ್ನು ಕಂಡು ಕರುಬಾರದು ಅಂತಕ್ಕಂಥದ್ದು ಮಾತು. ಅದಕ್ಕೆ ಪೋಷಕವಾಗಿ ಹೇಳ್ತಾರೆ, ಉರಿಯುತ್ತೀರೆ ಹೊಟ್ಟೆ ಕಿಚ್ಚು ಆರಿಸಲು ನೀರಲ್ಲಿ, ಬೇರೆ ಏನಾದರೂ ಬೆಂಕಿ ಆದರೆ ನೀರು ಹಾಕಿ ಆರಿಸ್ಬೋದು, ಅದೇ ಹೊಟ್ಟೆ ಕಿಚ್ಚು ಬೆಂಕಿ ಇದೆಯಲ್ಲ ಅದನ್ನು ಆರಿಸೋದಕ್ಕೆ ಯಾವ ನೀರೂ ಇಲ್ಲ. ಯಾಕೆಂದರೆ ನರಕ ಎದೆಯಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ, ಈ ಒಂದು ಹೊಟ್ಟೆ ಕಿಚ್ಚು ಅಂತಕ್ಕಂಥ ನರಕ ನಮ್ಮ ಎದೆಯಲ್ಲೇ ಸೇರ್ಕೊಂಡ್ಬಿಟ್ಟಿದೆ, ಹಾಗಿರುವ ನಿದ್ದೆ ಎಲ್ಲಿ ಬರುತ್ತೆ? ಮತ್ತೊಂದು ಕಡೆ ಹೇಳ್ತಾರೆ ಅವ್ರು ಯಾರದ್ದೋ ಏಳಿಗೆಯನ್ನು ಕಂಡು ಕರುಬೇಡಪ್ಪ ಹೊಟ್ಟೆ ಕಿಚ್ಚು ಪಡಬೇಡ ಅಂದರೆ ಹೊಟ್ಟೆ ಕಿಚ್ಚು ಪಡ್ತೀನಿ ಅಂತೀನಿ. ಹೊಟ್ಟೆ ಕಿಚ್ಚಿಂದ ಏನಾಗುತ್ತೆ, ನನ್ನ ಹೊಟ್ಟೆನೇ ಉರಿಯುತ್ತೆ, ಇನ್ನೊಬ್ಬರ ಹೊಟ್ಟೆ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇನೆ ಆ ಹೊಟ್ಟೆ ಕಿಚ್ಚಿಗೇನೆ ಜೋರದ ಗಾಳಿ ಬೀಸಿ ಅದರ ಜ್ವಾಜ್ಯಲ್ಲಿ ಬಾಲಿವಾಗಿ ಮಾಡಿ ನಾನೇ ಸಂಕಟ ಪಡ್ತಾರೆ. ಇದು ಅರ್ಥ ನಾವು ತಿಳ್ಕೊಳ್ಳೋದಲ್ಲೇನೆ ಇನ್ನೊಬ್ಬರ ಏಳಿಗೆಯನ್ನು ಕಂಡು ಕರುಪ್ತಾ ಹೋಗ್ತೇವೆ. ಹರಿಸಲಪ್ಪುದೆ ನರರು ಮತ್ಸರಿಯ ಸಂಕಟವ,
ಕರುಬಿದನು ಹರಿಪೊರೆಗೆ ಮಂಗೋತಿಮ್ಮ. ಈ ಒಂದು ಮತ್ಸರಿಯ ಸಂಕಟ ಬಿಡುಗಡೆ ಆಗಬೇಕಾದ್ರೆ ಹರಿಪೊರೆಗೆ ಭಗವಂತನ ಒಂದು ಕೃಪೆ ಮಾತ್ರ ಸಾಧ್ಯ. ಇಲ್ಲದೆ ಹೋದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸರ್ವರುಂ ಸಾಧುಗಳೇ, ಸರ್ವರುಂ ಬೋಧಕರೇ, ಜೀವನ ಪರೀಕ್ಷೆ ಬಂದಿರಿರು ನಿಲುವನಕ. ಸರ್ವರುಂ ಸಾಧುಗಳೇ, ಸರ್ವರುಂ ಬೋಧಕರೇ, ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ. ಭಾವ ಮರ್ಮಂಗಳು ಏಳೇಳುವಾಗ ತಳದಿಂದ, ಭಾವ ಮರ್ಮಂಗಳು ಏಳುವಾಗ ತಳದಿಂದ, ದೇವರೇ ಗತಿಯಾಗ ಮಂಗುತಿಮ್ಮ. ಎಲ್ಲರೂ ಸಾಧುಗಳೇ, ಎಲ್ಲರೂ ಬೋಧಕರೇ. ಯಾವಾಗ ಇಲ್ಲಿವರೆಗೆ ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ, ಜೀವನದ ಪರೀಕ್ಷೆ ಬಂದು ನಿಂತುಕೊಳ್ಳುವವರಿಗೆ ನಾವೆಲ್ಲರೂ ಸಾಧುಗಳಾಗಿರ್ತೇವೆ, ನಾವೆಲ್ಲರೂ ಬೋಧಕರಾಗೇ ಇರ್ತೇವೆ. ಆದರೆ ಜೀವನದ ಸಂದಿಗ್ಧ ಸಂಕಷ್ಟ ಪರೀಕ್ಷೆಗಳು ಬಂದು ನಿಂತಾಗ ಭಾವ ಮರ್ಮಂಗಳು ಏಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ. ಎಲ್ಲ ರೀತಿಯ ರಾಗ ದ್ವೇಷಗಳು, ಭಯ ಮತ್ತು ಮಾತ್ಸರ್ಯ ಎಲ್ಲವೂ ಕೂಡ ತಳದಿಂದ ಮೇಲಕ್ಕೆದ್ದು ಸಹಜವಾಗಿರ್ತಕ್ಕಂಥ ಮನುಷ್ಯನಂತೆ ನಾವು ವರ್ತಿಸ್ತೇವೆ. ದೇವರೇ ಗತಿಯಾಗ ಮಂಕುತಿಮ್ಮ. ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು. ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು. ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ, ಹೊಸದಾಗಿ ಹುಟ್ಟುವರ್ಗೆ ಎಡೆಯಲ್ಲಿ ಮಂಕುತಿಮ್ಮ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ನಾವು ಸಾಯುವುದೇಕೆ ಅಂತ ಒಬ್ಬರು ಪ್ರಶ್ನೆ ಕೇಳ್ತಾರೆ. ನಾ ಸಾಯಲಪ್ಪ. ಅದಕ್ಕೆ ಗುಂಡಪ್ಪನವರು ಹೇಳ್ತಾರೆ, ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ. ಎಷ್ಟು ತೊಟ್ಟಿಲುಗಳಿಗೆ ಹಬ್ಬ ನಡೆಯುತ್ತೋ ಮಸಣಗಳು ಕೂಡ ಅಷ್ಟೇ ಇದೆ ಧರೆಯಲ್ಲಿ. ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು. ಮಗುವನ್ನು ತೊಟ್ಟಿಲಿಗೆ ಹಾಕಿ ಹಬ್ಬ ಮಾಡಿ ಅದನ್ನು ಅಲಂಕಾರ ಮಾಡಿ ಸಂತೋಷ ಪಡ್ತೇವೆ, ಹಿರಿಯಿರಿ ಹಿಗ್ಗುತ್ತೇವೆ. ಮಸಣವು ತೇಗುತ್ತಿರಲು, ಮಸಣದಲ್ಲೂ ಕೂಡ ಭರ್ತಿಯಾಗ್ಬಿಟ್ಟು ಅದು ತೇಗ್ತಾ ಇದೆ. ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೇ, ಹೊಸದಾಗಿ ಹುಟ್ಟುವರ್ಗೆಡೆಯಲ್ಲಿ. ನೀವು ಹುಟ್ಟಿದವರೆಲ್ಲ ಇಲ್ಲೇ ಜಾಂಡ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಹೊಸದಾಗಿ ಹುಟ್ಟುಕೊಂಡು ಬರ್ತಾರಲ್ಲಪ್ಪ, ಅವ್ರಿಗೆ ಜಾಗ ಬಿಡ್ವೆ? ಅದಕ್ಕಾಗಿ ನೀವು ಸಾಯಬೇಕು. ಈ ತೊಟ್ಟಿಲ ಬಗ್ಗೆ ಗೋಪಾಲ ಶೆಟ್ಟಿ ಚೆನ್ನಾಗಿ ಹೇಳ್ತಾರೆ, ತೊಟ್ಟಿಲ ಅಂಗಡಿಯಲ್ಲಿ ಬೊಂಬು ತುಂಬ ಅಗ್ಗ ಅಂತ. ಅದರಲ್ಲೇ ತೊಟ್ಟಲು ಮಾಡೋದು, ಕೊನೆಗೆ ಅಂತ್ಯ ಸಂಸ್ಕಾರಕ್ಕೆ ಮಾಡ್ತಕ್ಕಂಥದ್ದು ಕೂಡ ವಾಹನವು ಕೂಡ ಬೊಂಬಿನಲ್ಲೇ ಮಾಡೋದು. ಮೊದಲು ಬೊಂಬಿನಲ್ಲಿ ಮಾಡಿದಂಥ ತೊಟ್ಟಲಿಗೆ ಹಾಕಿದಾಗಲೇ ಗೊತ್ತು ಬರುವಾಗ 204 ಟಿಕೆಟ್ ಇದೆ ಅಂತ, ಮತ್ತು ಅದರಲ್ಲೇ ನಿನ್ನ ಯಾತ್ರೆ ಅಂತ. ಮೊದಲು ಹುಟ್ಟಿದಾಗ ಮಗುವಿಗೆ ಆ ಕಡೆ ಈ ಕಡೆ ಎಲ್ಲ ತೊಟ್ಟಲು ರಕ್ಷಣೆ ಇರುತ್ತೆ. ಆ ರಕ್ಷಣೆ ಎಲ್ಲ ಕಿತ್ತಾಗ ಅದನ್ನು ಚಾಪೆ ಥರ ಮಾಡಾಕ್ಬಿಟ್ರೆ ಅವನು ಕೊನೆಗೆ ಮಲಗಿಸ್ಬಿಡ್ಬೋದು. ಅಂದರರ್ಥ ಎಲ್ಲವನ್ನು ಬಿಟ್ಟು ಅವನು ಹೊಡ್ತಾ ಇದ್ದಾನೆ ಅಂತ ಹೇಳಿ. ನಾಮಕರಣ ಮಾಡ್ತಾ ಇರತಕ್ಕಂಥ ಪುರೋಹಿತ ಅಪರ ಕರ್ಮದಲ್ಲೂ ಪಾರಂಗತ ಅಂತ. ಅಂದ್ರೆ ಎರಡಕ್ಕೂ ಸಿದ್ಧವಾಗಿರ್ತಾನೆ. ನಾವು ಹುಟ್ಟಿದ ಮೇಲೆ ಸಾಯಲೇಬೇಕು. ನಿನ್ನ ಹೆಣವನು ನೀನೆ ಹೊತ್ತು ಸಾಗಿಸಬೇಕು, ಅಣ್ಣ ಬಾ ತಮ್ಮ ಬಾ ಎಂದು ನೀನಳುವುದೇಕೋ. ನಿನ್ನ ಹೆಣವನು ನೀನೆ ಹೊತ್ತು ಸಾಗಿಸಬೇಕು, ಅಣ್ಣ ಬಾ ತಮ್ಮ ಬಾ ಎಂದು ನೀನಳುವುದೇಕೋ. ನಿನ್ನೊಡಲೆ ಚಿತೆ ಜಗದ ತಂಟೆಗಳೇ ಸೌದೆಯುರಿ, ನಿನ್ನೊಡಲೆ ಚಿತೆ ಜಗದ ತಂಟೆಗಳೇ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ನಾನು ಬದುಕಿನಲ್ಲಿ ಬಹಳ ಕಷ್ಟಪಡ್ತೇನೆ, ನಾನೇನಪ್ಪ ನನಗೆ ತಾಪತ್ರಯ ತಪ್ಪಿದ್ದಲ್ಲ, ಅಯ್ಯೋ ನನ್ನ ಹಣೆ ಬರವೇ ಎಷ್ಟು ಅಂತ ಗೋಳು ಹೊಯ್ಕೋತಾ ಇರ್ತಾರೆ. ಇನ್ನೊಬ್ಬರು ಬಂದು ಗೋಳನ್ನ ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕು. ಈ ಹೆಣ ಇದೆಯಲ್ಲ ಜೀವ ಚವ, ಇದು ನೀನೇ ಹೊತ್ಕೊಂಡು ಹೋಗ್ಬೇಕಪ್ಪ. ಅಣ್ಣ ಬಾ ತಮ್ಮ ಬಾ ಎಂದು ನೀನು ಅಳುವುದೇಕು. ನಿನ್ನೊಡಲೆ ಚಿತೆ ಜಗದ ತಂಟೆಗಳೇ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ಅಂದರೆ ಗತ್ತಿಸಿ ಹೋಗ್ಬಿಟ್ರೆ ನಾಲ್ಕು ಜನ ಹೊತ್ಕೊಂಡು ಹೋಗ್ತಾರೆ, ಪರವಾಗಿಲ್ಲ. ಆದರೆ ಬದುಕಿರುವಂತಹ ಹೆಣವನ್ನು ಯಾರು ಹೊತ್ಕೊಂಡು ಹೋಗಲ್ಲ, ನಾವೇ ಹೊತ್ಕೊಂಡು ಹೋಗೋದು. ಇದು ಜೀವಚ್ಛವ. ಅದಕ್ಕೆ ನಿನ್ನೊಡಲೆ ಚಿತೆ ಜಗದ ತಂಟೆಗಳಿದೆಯಲ್ಲ ಅದೇ ಸೌದೆಯುರಿ, ಮಣ್ಣೆ ನಿನಗೆ ತರ್ಪಣ ಅಂತ. ಓಲೆಗಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳನ್ನು ಅವರವರಿಗೆ ಐದಿಸಿರೆ ಸಾಕು. ಓಲೆಗಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳನ್ನು ಅವರವರಿಗೆ ಐದಿಸಿರೆ ಸಾಕು. ಸಾಲಗಳೋ ಶೂಲಗಳೋ ನೋವುಗಳ ನಗುವುಗಳೋ, ಸಾಲಗಳೋ ಶೂಲಗಳೋ ನೋವುಗಳು ನಗುವುಗಳೋ, ಕಾಲೋಟ ಅವನೂಟ ಮಂಕುತಿಮ್ಮ. ನಾವು ಮಾಡುವ ಕೆಲಸವನ್ನು ನಿಷ್ಕಾಮ ಕರ್ಮ ಮಾಡಬೇಕು. ನಾವು ಯಾವ ರೀತಿಯ
ಬಂಧನಕ್ಕೂ ಕೂಡ ಸಿಲುಕಾಕೊಳ್ಬಾರದು ಅನ್ನೋಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಓಲೆಗಾರನಿಗೇಕೆ ಬರದ ಸುದ್ದಿಯ ಚಿಂತೆ? ಪೋಸ್ಟ್ ಮ್ಯಾನ್ ಇದ್ದಾನಲ್ಲ, ಅವನಿಗೆ ಆ ಒಂದು ಲೆಟರ್ನಲ್ಲಿ ಬರೆದಂಥ ಸುದ್ದಿ ಯಾಕೆ ಬೇಕು? ಅವನ ಕೆಲಸ ಏನು? ಓಲೆಗಳನ್ ಅವರವರಿಗೆ ಐದು ಸೇರೆ ಸಾಕು, ಅವರವ್ರ ಮನೆಗೆ ತಗೊಂಡೋಗಿ ಆ ಪತ್ರ ತಲುಪಿಸ್ಬಿಟ್ರೆ ಆಗೋಯ್ತು. ಆ ಪತ್ರದಲ್ಲಿ ಸಾಲಗಳು, ಶೂಲಗಳು, ನೋವುಗಳು, ನಗುವುಗಳು ಏನಿದೆಯೋ ಅದನ್ನು ತಲುಪಿಸ್ಬೇಕಷ್ಟೇ ಹೊರತು, ಯಾರೊಬ್ಬರು ಮನೆಗೆ ಹೋಗ್ತಾರೆ, ಏನ್ರಿ ಸಾಲನೇ ಕೊಟ್ಟಿಲ್ವಲ್ಲ ಅಂತ ಪತ್ರ ಬಂದಿರುತ್ತೆ. ಇವನು ಹೌದಾ ಸಾಲ ಕೊಟ್ಟಿಲ್ವಾ ಅಂದರೆ ನೀನು ಕೊಡ್ತೀಯಾ ಅಂತ ಅವ್ನು ಕೇಳ್ತಾರೆ ಪಾಪ. ಯಾರೊಬ್ಬರ ಮನೇಲಿ ಕಂಡೋಲೆನ್ಸ್ ಇರುತ್ತೆ, ಮತ್ತೊಬ್ಬರಲ್ಲಿ ಕಂಗ್ರ್ಯಾಚುಲೇಷನ್ಸ್ ಇರುತ್ತೆ, ಸಂತ ಸತ್ತ ಸುದ್ದಿ ಇರುತ್ತೆ, ಒಳ್ಳೆಯ ಸುದ್ದಿ ಇರುತ್ತೆ. ಎಲ್ಲರ ಮೇಲೆ ಅಳುತ್ತಾ ನಗ್ತಾ ಕೂತ್ಕೊಂಡ್ರೆ ಅವನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಓಲೆಗಳನ್ನು ಕೊಡಬೇಕು, ಜಾಗ ಬಿಡಬೇಕು. ಕಾಲೋಟ ವವನೂಟ ಮಂಕುತಿಮ್ಮ ಅಂದ್ರರ್ಥ, ನಾವು ಕೂಡ ಈ ಜಗತ್ತಿನಲ್ಲಿ ಬಂದಾಗ ಓಲೆಗಾರನ ಥರನೇ ಬಂದು ಕೆಲವರಿಗೆ ಸಂತೋಷವನ್ನು, ಕೆಲವರಿಗೆ ದುಃಖವನ್ನು, ಕೆಲವರಿಗೆ ನೋವನ್ನು ಕೊಡಲಿಕ್ಕೆ ನಮ್ಮ ಭಗವಂತನ ಕಳಿಸ್ಕೊಟ್ಟಿದ್ದಾನೆ. ಅವರವರಿಗೆ ತಲುಪಿಸೋದು ಅಷ್ಟೇ ನಮ್ಮ ಕೆಲಸ. ಕಾಲೋಟ ವವನೂಟ ಮಂಕುತಿಮ್ಮ. ಎಲ್ಲರಿಗಂ ಈಗ ನಮೋ ಬಂಧುಗಳೇ ಭಾಗಿಗಳೇ, ಉಲ್ಲಾಸವಿತ್ತವರೇ ಮನಮ ತೊಳೆದವರೇ. ಎಲ್ಲರಿಗಂ ಈಗ ನಮೋ ಬಂಧುಗಳೇ ಭಾಗಿಗಳೇ, ಉಲ್ಲಾಸವಿತ್ತವರೇ ಮನಮ ತೊಳೆದವರೇ. ಟೊಳ್ಳು ಜಗ ಸಾಕುಬಾಳ್ ಎನಿಸಿ ಗುರುವಾದವರೇ, ಟೊಳ್ಳು ಜಗ ಸಾಕುಬಾಳ್ ಎನಿಸಿ ಗುರುವಾದವರೇ. ಕೊಳ್ಳಿರಿ ನಮವನೆನು ಮಂಕುತಿಮ್ಮ. ತುಂಬ ವಿಶೇಷವಾದ ಒಂದು ಕೃತಜ್ಞತೆಯನ್ನು ಗುಂಡಪ್ಪನವರು ಹೇಳ್ತಾರೆ. ಇದೇನಂದರೆ, ಎಲ್ಲರಿಗಂ ಈಗ ನಮೋ ಬಂಧುಗಳೇ ಭಾಗಿಗಳೇ, ಉಲ್ಲಾಸವಿತ್ತವರೇ ಮನವ ತೊಳೆದವರೇ. ಈ ಜಗತ್ತಿನಲ್ಲಿ ಎಲ್ಲ ದೊಡ್ಡ ದೊಡ್ಡವರೆಗೂ ನಮಸ್ಕಾರ ಮಾಡ್ತೇವೆ, ಆದರೆ ಇವರೇನು ಹೇಳ್ತಾರೆ, ಬಂಧುಗಳೇ ಭಾಗಿಗಳೇ, ಉಲ್ಲಾಸವಿತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳು ಎನಿಸಿ ಗುರುವಾದವರೇ. ಈ ಜಗತ್ತು ಸಾಕು, ಸಾಕಾಗಿದೆ ನನ್ನ ಬಾಳು ಅಂತ ಹೇಳಿ ನಮಗೆ ಪೀಡಿಸಿ ಹಿಂಸಿಸಿ ತೊಂದರೆ ಕೊಟ್ಟವರಿಗೂ ಕೂಡ ಕೊಳ್ಳಿರಿ ನಮ್ಮವನನ್ನು ಮಂಕುತಿಮ್ಮ, ಅವ್ರಿಗೂ ನಮಸ್ಕಾರ ಅನ್ನೋ ಮಾತನ್ನು ಹೇಳ್ತಾರೆ. ಇದು ರುದ್ರಾಧ್ಯಾಯದಲ್ಲಿ ಬರತಕ್ಕಂಥ ಜ್ಯೇಷ್ಠನಿಗೆ ನಮಸ್ಕಾರ, ಕನಿಷ್ಠನಿಗೆ ನಮಸ್ಕಾರ ಅಂಥೇಳಿ ಸರ್ವವ್ಯಾಪಿಯಾಗಿ ಭಗವಂತನ ಕಾಣುವಂತೆ ಸರ್ವ ಜೀವದಲ್ಲೂ ಕೂಡ ಸಂತೋಷವನ್ನು ಕಾಣ್ತಾ ಇದ್ದಾರೆ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ ಒಳಗುದಾಸೀನ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ. ಹೊರ ಯೋಗ ಮಾರ್ಗವಿದು ಮಂಕುತಿಮ್ಮ. ಈ ಜೀವನದಲ್ಲಿ ಬದುಕಿದ್ರೆ ಹೇಗೆ ಬದುಕಬೇಕು ಅಂದರೆ, ಪದ್ಮಪತ್ರ ವಿವಾಂಭಸ ಅಂತ ಹೇಳ್ತೀವಿ, ಪದ್ಮಪತ್ರದ ಮೇಲೆ ಬಿದ್ದಿರ್ತಕ್ಕಂಥ ನೀರಿನ ಹನಿಯಂತೆ ನಾವಿರಬೇಕು. ಹೇಗೆ? ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗಡೆ ಲೋಕದಲ್ಲಿ ನಾವು ಅನುಭವಿಸ್ತಾ ಇರುವಾಗ, ಕೆಲಸ ಮಾಡ್ತಾ ಇರುವಾಗ ತುಂಬ ಆಸಕ್ತಿ ಇರಬೇಕು, ಆದರೆ ಒಳಗಡೆ ಇದರ ಬಗ್ಗೆ ವಿರಕ್ತಿ ಇರಬೇಕು. ಹೊರಗೆ ಕಾರ್ಯ ಧ್ಯಾನ ಒಳಗೆ ಉದಾಸೀನ, ಹೊರಗಡೆ ಆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಧ್ಯಾನ, ಅದರ ಬಗ್ಗೆ ತಪಸ್ಸು, ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು, ಆದರೆ ಅದರ ಬಗ್ಗೆ ಉದಾಸೀನತೆಯನ್ನು ಒಳಗಡೆನೆ ಬೆಳೆಸ್ಕೋಬೇಕು. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ಈ ಸಂಸಾರದ ಎಲ್ಲ ಭಾರವನ್ನು ಇಟ್ಕೊಂಡಿರಬೇಕು ಹೊರಗಡೆಯಿಂದ, ಆದರೆ ಒಳಗಡೆ ಅದರ ಬಗ್ಗೆ ತಾತ್ಸಾರವನ್ನು ಇಟ್ಕೊಂಡಿರಬೇಕು. ವರಯೋಗ ಮಾರ್ಗವಿದು ಮಂಕುತಿಮ್ಮ. ಹೀಗೆ ಬದುಕಿದಾಗ ಮಾತ್ರ ನಾವು ಇದೊಂದು ಯೋಗ ಮಾರ್ಗ ಆಗತ್ತೆ, ಇದ್ದು ಈ ಜೀವನದಲ್ಲಿ ಇದಕ್ಕೆ ಅಂಟುಕೊಳ್ಳದಲ್ಲೇ ನಾವು ಜೀವನವನ್ನು ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾರೆ. ಆಶೆ ಬಲೆಯನ್ನು ಬೀಸಿ ನಿನ್ನ ತನ್ನೆಡೆಗೆಳೆದು, ಖಾಸಿ ನೀಂಬಿಡುತ್ತ ಬಾಯಿ ಬಿಡಲೋರೆ ನೋಡಿ. ಆಶೆ ಬಲೆಯನ್ನು ಬೀಸಿ ನಿನ್ನ ತನ್ನೆಡೆಗೆಳೆದು, ಖಾಸಿ ನೀಂಬಿಡುತ್ತ ಬಾಯಿ ಬಿಡಲೋರೆ ನೋಡಿ. ಮೈ ಸವರಿ ಕಾಲ ನೆಡವಿಸಿ ಗುಟ್ಟಿನಲ್ಲಿ ನುಗುವ, ಮೈ ಸವರಿ ಕಾಲ ನೆಡವಿಸಿ ಗುಟ್ಟಿನಲ್ಲಿ ನಗುವ, ಮೋಸದಾಟವೋ ದೈವ ಮಂಕುತಿಮ್ಮ. ಎಲ್ಲರಿಗಮಾಗಿ ತಾನ್ ಎಲ್ಲರುಂತನಗಾಗಿ ನಿಲ್ಲುವೇಕ ಆತ್ಮತೆಯ ಬಾಳ್ವೆಯಿಂ ಕಲಿಯಲ್. ಎಲ್ಲರಿಗಮಾಗಿ ತಾನ್ ಎಲ್ಲರುಂತನಗಾಗಿ ನಿಲ್ಲುವೇಕ ಆತ್ಮತೆಯ ಬಾಳ್ವೆಯಿಂ ಕಲಿಯಲ್. ಸಲ್ಲುವುದು ಉಪಕರಣಗಳು ಮನೆ ರಾಜ್ಯ ಸಂಸಾರ, ಸಲ್ಲುವ ಉಪಕರಣಗಳು ಮನೆ ರಾಜ್ಯ ಸಂಸಾರ. ಅಲ್ಲಗಳೆಯದಿರನು ಮಂಕುತಿಮ್ಮ. ಪರದ ಮೇಲ್ಕಣ್ಣಿಟ್ಟು ಧರೆಯ ತುಚ್ಛಯದೆನುತ್ತ, ತೊರೆದಾಯ ಸಂಗೊಳ್ಳೆ ದೊರೆವ ಫಲವೇನೋ.
ಪರದ ಮೇಲ್ಕಣ್ಣಿಟ್ಟು ಧರೆಯ ತುಚ್ಛವೆನೊತ್ತ ತೊರೆದಾಯ ಸಂಗೊಳ್ಳೆ ದೊರೆ ಫಲವೇನು ಸುರಧನುವಿಗೆ ಏಣೀಡ ಹೊರಟು ನಿನ್ನಂಗಳದ ಸುರಧನುವಿಗೆ ಏಣೀಡ ಹೊರಟು ನಿನ್ನಂಗಳದ ಹಿರಿ ಹೂವ ಮರೆಯುವೆಯ ಮಂಗುತಿಮ್ಮ ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮ ವಿನಿಪ ಯತ್ನದಲ್ಲಿ ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮ ವಿನಿಪ ಯತ್ನದಲ್ಲಿ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಗೋತಿಮ್ಮ ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಈ ಜೀವನ ರಹಸ್ಯಕ್ಕೆ ನಾನು ಶರಣು ಹೋಗಬೇಕಾಗಿದೆ ಶರಣು ಜೀವನವ ಸುಗಮವೇನಿಪ ಯತ್ನದಲ್ಲಿ ಈ ಯತ್ನ ಏನು ನಡೀತಾ ಇದೆಯಲ್ಲ ಜೀವನವನ್ನು ಸುಗಮಗೊಳಿಸಬೇಕು ಅಂತಕ್ಕಂತಹ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಅಥವಾ ವೈದ್ಯಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಇವರೆಲ್ಲರೂ ಇದೆಲ್ಲ ಜೀವನವನ್ನು ಸುಗಮಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ನಮಸ್ಕಾರ ಶರಣು ಜೀವನವ ಸುಮವೇನಿಪ ಯತ್ನದಲ್ಲಿ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಒಳಗಡೆ ಇರತಕ್ಕಂತಹ ಅಂತರಾತ್ಮ ಅಂತರಂಗದಲ್ಲಿ ಅನಂತವಾಗಿರ್ತಕ್ಕಂಥ ಆ ಒಂದು ವಿಶ್ವ ಹಾಗೂ ಅದರಲ್ಲಿರುವಂತಹ ಆತ್ಮ ಪ್ರಶಾಂತವಾಗಿರ್ತಕ್ಕಂಥ ಆತ್ಮಕ್ಕೂ ಕೂಡ ನಾನು ಶರಣು ಹೋಗ್ತಾ ಇದ್ದೇನೆ ಶರಣ ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮನಲ್ಲಿ ಮಂಗೋತಿಮ್ಮ ಇಡೀ ವಿಶ್ವವೇ ಒಂದು ಆತ್ಮ ಈ ಜೀವಾತ್ಮ ಪರಮಾತ್ಮಗಳೆರಡನ್ನೂ ಕೂಡ ಒಂದು ವಿಶಾಲವಾಗಿರುವಂತಹ ವಿಶ್ವಾತ್ಮ ಏನಿದೆಯಲ್ಲ ಅದಕ್ಕೂ ಕೂಡ ನನ್ನ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಜಗತ್ತಿನ ಸೃಷ್ಟಿ ಸ್ಥಿತಿಲಯಕ್ಕೆ ಕಾರಣವಾಗಿರ್ತಕ್ಕಂಥ ಎಲ್ಲ ಜಡ ಚೇತನ ವಸ್ತುಗಳಿಗೂ ಕೂಡ ಎಲ್ಲ ವಿಭಾಗದಲ್ಲಿ ಕೆಲಸ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅದರಲ್ಲಿ ಅಡಗಿರ್ತಕ್ಕಂಥ ಚೈತನ್ಯ ಅದರಲ್ಲಿ ಅಂತರ್ಭೂತವಾಗಿರ್ತಕ್ಕಂಥ ಆತ್ಮ ಇದಕ್ಕೆ ಶರಣು ಹೋಗ್ತಾ ಇದ್ದೇನೆ ಅನ್ನುವ ಒಂದು ವಿಶೇಷ ಪ್ರಾರ್ಥನೆಯೊಂದಿಗೆ ವ್ಯಾಖ್ಯಾನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.